ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಶ್ವಾಸಕೋಶದ ಕ್ಯಾನ್ಸರ್, ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಡಾಕ್ಟರ್ ವೈಶಾಖ್ ಯುಎಸ್, ಇವರು ಸಹಾಯಕ ಪ್ರಾಧ್ಯಾಪಕರು ಶ್ವಾಸಕೋಶ ಚಿಕಿತ್ಸಾ ವಿಭಾಗ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಮಣಿಪಾಲ ಉನ್ನತ ಶಿಕ್ಷಣ ಅಕಾಡೆಮಿ ಇಂದು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಡಾಕ್ಟರ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಡಾಕ್ಟರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಸಾಮಾನ್ಯವಾಗಿ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಸಹ ಭಯ ಆಗುತ್ತೆ. ಒಂದು ವೇಳೆ ನನಗೆ ಕ್ಯಾನ್ಸರ್ ಬಂದರೆ ಏನಾಗುತ್ತಪ್ಪ, ಎಲ್ರಿಗೂ ಸಹ ಜೀವದ ಮೇಲೆ ಭಯ ಇದ್ದೇ ಇರುತ್ತೆ. ಹಾಗೆ ನಾವು ಫಸ್ಟ್ ಕ್ವಶನ್ ಕೇಳಬೇಕು ಡಾಕ್ಟರ್, ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳಿದರೆ ಏನು? ಕ್ಯಾನ್ಸರ್ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ಗಂಟು. ಸೊ ಪ್ರತಿಯೊಂದು ಜೀವಕೋಶಕ್ಕೂ ಅಥವಾ ಪ್ರತಿಯೊಂದು ಸೆಲ್ ಅಂತ ಏನು ಹೇಳ್ತೀವಿ ಅದಕ್ಕೆ ಇಂತಿಷ್ಟೇ ಡಿವಿಷನ್ನು ಮತ್ತು ಇಂತಿಷ್ಟೇ ದಿವಸ ಇರಬೇಕಂತ ಇರುತ್ತೆ. ಅದು ಆ ಗಡಿನ ದಾಟಿ ಬೆಳೆದ್ರೆ ಅಥವಾ ಡಿವಿಷನ್ ಆದ್ರೆ ಅದು ಗಂಟು ರೂಪಕ್ಕೆ ತಳತ್ತೆ, ಅದನ್ನ ನಾವು ಕ್ಯಾನ್ಸರ್ ಅಂತ ಕರಿತೇವೆ. ಸೊ ಆ ಕ್ಯಾನ್ಸರ್ ಅಥವಾ ಆ ಗಂಟು ಶ್ವಾಸಕೋಶದಲ್ಲಿ ಕಾಣಿಸ್ಕೊಂಡ್ರೆ ಅದನ್ನ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅಂದ್ರೆ ಶ್ವಾಸಕೋಶದ ಜೀವಕೋಶಗಳು ಏನಿದ್ದಾವೆ ಅವು ಆ ಮಿತಿಯನ್ನು ಮೀರಿ ಆ ಗಡಿಯನ್ನು ದಾಟಿ ಬೆಳೆದ್ರೆ ಅಥವಾ ಡಿವಿಷನ್ ಆದ್ರೆ ಅದಕ್ಕೆ ನಾವು ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಹಾಗೆ ಡಾಕ್ಟರ್, ಇದು ಈ ಕಾಯಿಲೆ ಹೆಚ್ಚಾಗಿ ಯಾರಲ್ಲಿ ಕಂಡು ಬರ್ತದೆ? ಶ್ವಾಸಕೋಶ ಕ್ಯಾನ್ಸರ್ ಸಾಮಾನ್ಯವಾಗಿ ಧೂಮಪಾನಿಗಳಲ್ಲಿ ಕಾಣಿಸುತ್ತೆ. ಸೊ ಅದರ ಅರ್ಥ ಬರೀ ಧೂಮಪಾನ ಸೇದೋರ್ ಮಾತ್ರ ಅಂತಲ್ಲ, ಧೂಮಪಾನ ಮಾಡೋರ್ ಮಾತ್ರ ಅಲ್ಲ, ಧೂಮಪಾನಿಗಳ ಪಕ್ಕ ಯಾರು ನಿಂತ್ಕೊಂಡಿರ್ತಾರೆ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ಯಾರು ಸ್ಮೋಕ್ ಮಾಡಲ್ಲ ಬಟ್ ಅವ್ರಿಗೂ ಸಹ ಹೊಗೆಯನ್ನ ಒಳಗೆ ಹೇಳ್ಕೊಳ್ತಾರೆ, ಅದಕ್ಕೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೇವೆ. ಸೊ ಧೂಮಪಾನಿಗಳಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳತ್ತೆ. ಮತ್ತೆ ಪ್ಯಾಸಿವ್ ಸ್ಮೋಕರ್ಸ್ ಅಂದ್ರೆ ಧೂಮಪಾನಿಗಳ ಜೊತೆ ಇದ್ದವ್ರಿಗೆ ಅಥವಾ ಮನೆಯಲ್ಲಿ ಸ್ಮೋಕ್ ಮಾಡ್ತಾ ಇದ್ರೆ ಮಕ್ಕಳಿಗೆ ಅಥವಾ ಅವ್ರದ ವೈಫ್ಗೆ, ಸೊ ಅವ್ರಿಗೆಲ್ಲ ಬರುವಂತ ಚಾನ್ಸಸ್ ಇರುತ್ತೆ. ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು. ಅದ್ರ ಜೊತೆಗೇನೆ ಆಕ್ಯುಪೇಷನಲ್ ಎಕ್ಸ್ಪೋಜರ್, ಅಂದ್ರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ಕೆಲವು ಕೆಮಿಕಲ್ಸ್ಗೆ ಎಕ್ಸ್ಪೋಜರ್ ಇರುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಆಸ್ಬೆಸ್ಟೋಸಿಸ್ ಇಂಡಸ್ಟ್ರಿ ಅಥವಾ ಆರ್ಸೆನಿಕ್ ಇಂಡಸ್ಟ್ರಿ ಅಲ್ಲಿ ಕೆಲಸ ಮಾಡೋರಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ರೇಡಿಯೇಷನ್ ಎಕ್ಸ್ಪೋಜರ್, ಲೈಕ್ ಈಗ ಅಣು ಬಾಂಬ್ ಸ್ಫೋಟ ಆದರೆ ಅಲ್ಲಿ ಆ ವಿಕಿರಣ ಏನಿರುತ್ತೆ, ಆ ವಿಕಿರಣ ಅದು ಸೋರಿಕೆಯಿಂದ ಆಗುವಂಥ ಇದು. ಮತ್ತೆ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ವಿಕಿರಣ ಸೋರಿಕೆ ಆಯ್ತಂದ್ರೆ ಅಂತ ಜಾಗದಲ್ಲಿ ಅವ್ರಿಗೆ ಸಹ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಧೂಮಪಾನದಿಂದ ಕೆಲವು ಡಿಸೀಸ್, ಬೇರೆ ಡಿಸೀಸ್ ಬರ್ತಾವೆ, ಲೈಕ್ COPD ಅಂತ ಹೇಳ್ತಾರೆ, ಧೂಮಪಾನಿಗಳ ದಮ್ಮು ಅಂತ, ಅವರನ್ನು ಅತಿಯಾಗಿ ಕಾಣಿಸ್ಕೊಳತ್ತೆ. ಬಟ್ ಅದನ್ನ ನಾವು ಇದಕ್ಕೆ ಧೂಮಪಾನಕ್ಕೆ ರಿಲೇಟ್ ಮಾಡಬಹುದು. ಮತ್ತೆ ಜೆನೆಟಿಕ್ಸ್, ಅಂದ್ರೆ ಈಗ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಯಾರಿಗಾದ್ರೂ ಲಂಗ್ ಕ್ಯಾನ್ಸರ್ ಇತ್ತಂದ್ರೆ, ಸೊ ಅವರ ಇವ್ರಿಗೆ ಸಹ ಲಂಗ್ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಅವ್ರನ್ನ ಹೈ ರಿಸ್ಕ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಸ್ಮೋಕರ್ಸ್ ಅಂತಾನೆ ಹೇಳ್ಬೋದು, ಧೂಮಪಾನಿಗಳು ಅಂತಾನೆ ಹೇಳ್ಬೋದು. ಶ್ವಾಸಕೋಶದ ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಧೂಮಪಾನಿಗಳಲ್ಲಿ ತುಂಬಾ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಡಾಕ್ಟರ್, ಶ್ವಾಸಕೋಶದ ಕ್ಯಾನ್ಸರ್ ನಲ್ಲಿ ಯಾವ್ದಾದ್ರೂ ವಿಧಗಳಿದೆಯಾ, ಎಷ್ಟು ವಿಧಗಳಿವೆ? ಶ್ವಾಸಕೋಶ ಕ್ಯಾನ್ಸರ್ ನಲ್ಲಿ ತುಂಬಾ ವಿಧಗಳಿದಾವೆ. ಅದರಲ್ಲಿ ನಾವು ಮೇಜರ್ ಆಗಿ ಅದನ್ನ ಸ್ಮಾಲ್ ಸೆಲ್ ಕ್ಯಾನ್ಸರ್ ಮತ್ತೆ ನಾನ್ ಸ್ಮಾಲ್ ಸೆಲ್ ಕ್ಯಾನ್ಸರ್ ಅಂತ ಡಿವೈಡ್ ಮಾಡ್ಕೋತೇವೆ. ಅಂದ್ರೆ ಸ್ಮಾಲ್ ಸೆಲ್ ಕ್ಯಾನ್ಸರ್, ನಾನ್ ಸ್ಮಾಲ್ ಸೆಲ್ ಕ್ಯಾನ್ಸರ್ ಅಂತ ನಾವ್ ಯಾಕೆ ಡಿವೈಡ್ ಮಾಡ್ಕೋತೀವಿ ಅಂದ್ರೆ, ಸ್ಮಾಲ್ ಸೆಲ್ ಕ್ಯಾನ್ಸರ್ ತುಂಬಾ ಬೇಗ ಹರಡುತ್ತೆ. ಸೊ ಅದರಲ್ಲಿ ಟ್ರೀಟ್ಮೆಂಟ್ ಪ್ಲಾನ್ ಚೇಂಜ್ ಆಗುತ್ತೆ. ಸೊ ಮೇನ್ ಆಗಿ ಡಿವಿಷನ್, ಅಂದ್ರೆ ಲಂಗ್ ಕ್ಯಾನ್ಸರ್ನ ಡಿವೈಡ್ ಮಾಡೋದು ಅದ್ರ ಟ್ರೀಟ್ಮೆಂಟ್ಗೆ ನಮಗೆ ಹೆಲ್ಪ್ ಆಗಲಿ ಅಥವಾ ಅದಕ್ಕೆ ನಾವು ಚಿಕಿತ್ಸೆ ಕೊಡಲಿಕ್ಕೆ ಅನುಗುಣವಾಗಿ ನಾವು ಅದನ್ನು ಡಿವೈಡ್ ಮಾಡ್ಕೋತೇವೆ. ಮೇಜರ್ ಆಗಿ ಅದನ್ನು ನಾವು ಸ್ಮಾಲ್ ಸೆಲ್ ಕ್ಯಾನ್ಸರ್ ಮತ್ತು ನಾನ್ ಸ್ಮಾಲ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತೇವೆ. ಸಾಮಾನ್ಯ ಇದು ರೋಗ ಬರುವಕ್ಕಿಂತ ಮುಂಚೆ ಏನಾದರೂ ಲಕ್ಷಣಗಳು ಕಾಣಿಸ್ಕೊಳ್ಳೋ ಲಕ್ಷಣಗಳಿದೆ? ರೋಗ ಲಕ್ಷಣಗಳು ಅಂತ ಹೇಳಿದ್ರೆ ಶ್ವಾಸಕೋಶದ ಸಂಬಂಧಿ ಮತ್ತೆ ಶ್ವಾಸಕೋಶ ಏತರ ಲಕ್ಷಣಗಳಿರ್ತವೆ. ಶ್ವಾಸಕೋಶ ಸಂಬಂಧಿ ಲಕ್ಷಣಗಳಂದ್ರೆ ಕೆಮ್ಮು, ಸಾಮಾನ್ಯವಾಗಿ ಕ್ಯಾನ್ಸರ್ ನಲ್ಲಿ ಕಾಣಿಸ್ಕೊಳ್ಳೋದು ಕೆಮ್ಮು. ಸೊ ಅದು ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕೆಮ್ಮು ಬರುತ್ತೆ. ಸೊ ಪ್ರತಿಯೊಂದು ಕೆಮ್ಮು ನಾವು ಕ್ಯಾನ್ಸರ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದೇ ಅದರಿಂದನೇ ಅರ್ಧಕರ್ಧ ಸಮಯ ನಮ್ಗೆ ಕ್ಯಾನ್ಸರ್ ಅಂತ ಬೇಗ ಡಯಾಗ್ನೋಸಿಸ್ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಕೆಮ್ಮು ತುಂಬಾ ದಿವಸ ಇದ್ರೆ ಮತ್ತೆ ಕಫ ತುಂಬಾ ಬರ್ತಾ ಇದ್ರೆ ಅಥವಾ ಕೆಮ್ಮಬೇಕಾದ್ರೆ ಕಫದ ಜೊತೆ ರಕ್ತ ಬಂದ್ರೆ ಅಥವಾ ಬರೀ ರಕ್ತನೇ ಬಂದ್ರೆ, ಸೊ ಅದು ಸಾಧಾರಣವಾಗಿ ಕ್ಯಾನ್ಸರ್ ಇರಬಹುದು ಅಂತ ಒಂದು ಅನುಮಾನ ಉಟ್ಕೊಳತ್ತೆ ನಮಗೆ. ಸೊ ತುಂಬಾ ಜಾಸ್ತಿ ದಿವಸ ಇದ್ರೆ, ತುಂಬಾ ಜಾಸ್ತಿ ಕಫ ಬರ್ತಾ ಇದ್ರೆ ಅಥವಾ ಕಫದಲ್ಲಿ ರಕ್ತ ಬರ್ತಾ ಇದ್ರೆ, ಅದ್ರ ಜೊತೆಗೇನೆ ಗಂಟು ಏನಿರುತ್ತೆ ಆ ಗಂಟು ಶ್ವಾಸಕೋಶದ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರಿದಾಗ ಶ್ವಾಸ ತಗೊಳ್ಳಿಕ್ ಕಷ್ಟ ಆಗುತ್ತೆ ಅಥವಾ ದಮ್ ಬರುತ್ತೆ ಮತ್ತೆ ಆ ನಾಳಗಳನ್ನ ಚಿಕ್ಕದ್ ಮಾಡುತ್ತೆ. ಸೊ ಅದರಿಂದ ವೀಸಿಂಗ್, ಅಂದ್ರೆ ಆ ಗೂರ್ಲು ಅಂತ ಏನ್ ಹೇಳ್ತಾರೆ, ಆ ಶಬ್ದ ಸಹ ಬರ್ಲಿಕ್ಕೆ ಶುರು ಆಗುತ್ತೆ. ಅದು ಸಹ ತುಂಬಾ ದಿವಸ ಇರ್ತದೆ. ಮತ್ತೆ ಜ್ವರ, ಶ್ವಾಸಕೋಶ ಕ್ಯಾನ್ಸರ್ ಇರೋರ್ನಲ್ಲಿ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ
ಕ್ಯಾನ್ಸರಿಂದನೇ ಸಹ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಸೊ ಜ್ವರ ತುಂಬಾ ದಿವಸದಿಂದ ಇದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ 2 ಅಥವಾ 3 ವಾರ ಜ್ವರ ಇತ್ತಂದ್ರೆ, ಕೆಮ್ಮು 2 ವಾರ 3 ವಾರ ಇತ್ತಂದ್ರೆ, ಅದ್ರ ಜೊತೆಗೆ ಶ್ವಾಸಕೋಶದ್ದು ದಮ್ಮು ಸಹ ಇತ್ತ ಅಂತ ಹೇಳಿದ್ರೆ ನಾವು ಸಾಧಾರಣವಾಗಿ ಅದನ್ನ ಕ್ಯಾನ್ಸರ್ ಇರಬಹುದು ಅಂತ ಹೇಳ್ತೇವೆ. ಬಟ್ ಆದ್ರೆ ನಮ್ಮ ದೇಶದಲ್ಲಿ ದೊಡ್ಡ ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ, ಇದೇ ಸಿಂಪ್ಟಮ್ಸ್ಗಳು ಅಥವಾ ಇದೇ ರೋಗ ಲಕ್ಷಣಗಳು ಟಿಬಿನಲ್ಲಿ ಸಹ ಕಾಣಿಸ್ಕೊಳ್ತವೆ. ಸೊ ಆದ್ರಿಂದ ಟಿಬಿ ಮತ್ತೆ ಕ್ಯಾನ್ಸರ್ನ ಎರಡನ್ನೂ ಮನಸ್ಸಲ್ಲಿಟ್ಕೊಂಡು ಎರಡನ್ನೂ ಚೆಕ್ ಮಾಡಿಸ್ಕೊಬೇಕಾಗತ್ತೆ. ಅದರ ಜೊತೆಗೆ ಈ ಶ್ವಾಸಕೋಶ ಕ್ಯಾನ್ಸರ್ ಇರೋರ್ನಲ್ಲಿ ವೆಯ್ಟ್ ಲಾಸ್ ಮತ್ತೆ ಊಟ ಸೇರದೇ ಇರೋಂತ ಪ್ರಮೇಯಗಳು ಜಾಸ್ತಿ. ಸೊ ಊಟನೂ ಸೇರಲ್ಲ ಮತ್ತೆ ತೂಕನೂ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ತೂಕ ಕಡಿಮೆ ಆಗೋದು ಅಂತ ಹೇಳಿದ್ರೆ 10% ಆಫ್ ದೇರ್ ವೆಯ್ಟ್, ಅಂದ್ರೆ ಒಬ್ಬ ಮನುಷ್ಯ 60 kg ಇತ್ತಂದ್ರೆ ಕಳೆದ 6 ತಿಂಗಳಲ್ಲಿ 6 kg ಕಡಿಮೆ ಆಗಿದ್ದ ಅಂದ್ರೆ, ಅಂದ್ರೆ 10% ಕಡಿಮೆ ಆಗಿದ್ರು ಅಂದ್ರೆ ಅದನ್ನ ನಾವು ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಅದ್ರ ಜೊತೆಗೇನೆ ಶ್ವಾಸಕೋಶ ಹರಡೋದ್ರಿಂದ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಹರಡೋದ್ರಿಂದ ಅದು ಎದೆನೋವು ಸಹ ಬರೋ ಚಾನ್ಸಸ್ ಇರುತ್ತೆ. ಸೊ ಎದೆನೋವು, ಕೆಮ್ಮು ಮತ್ತೆ ದಮ್ಮು ಮತ್ತೆ ವೆಯ್ಟ್ ಲಾಸ್ ಮತ್ತೆ ಲಾಸ್ ಆಫ್ ಅಪಟೈಟ್, ಅಂದ್ರೆ ಊಟ ಸೇರದೇ ಇರೋದು, ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತ ಲಕ್ಷಣಗಳು. ಅದ್ರ ಜೊತೆಗೇನೆ ಅದು ಶ್ವಾಸಕೋಶದಿಂದ ಹೊರಗಡೆ ಸಹ ಹರಡೋ ಚಾನ್ಸಸ್ ಇರುತ್ತೆ ಶ್ವಾಸಕೋಶದಿಂದ. ಸೊ ಅಂತ ಟೈಮ್ನಲ್ಲಿ ಮೂಳೆಗಳ ನೋವು, ಅಂದ್ರೆ ಬೆನ್ನೋವು ಅಥವಾ ಕಾಲ್ಗಳ ನೋವು, ಕೈ ನೋವು, ಆತರ ಬೇರೆ ಬೇರೆ ಯಾವ ಜಾಗಕ್ಕೆ ಹರಡಿರುತ್ತೆ ಅಲ್ಲಿಂದ ನೋವು ಬರೋ ಚಾನ್ಸಸ್ ಇರುತ್ತೆ. ಅಥವಾ ಅದು ಬ್ರೈನ್ಗೆ ಸ್ಪ್ರೆಡ್ ಆಗಿತ್ತಂದ್ರೆ ತಲೆನೋವು ಅಥವಾ ಫಿಟ್ಸ್ ಬರುವಂಥದ್ದು ಅಥವಾ ಎಪಿಲೆಪ್ಸಿ ಅಂತ ಏನು ಹೇಳ್ತೇವೆ, ಮುಷ್ಟಿಕಾಯಿಲೆ ಅಂತ ಹೇಳ್ತಾರೆ. ಸೊ ಇವು ಸಹ ಬರುವಂಥ ಚಾನ್ಸಸ್ ಇರ್ತವೆ. ಹಾಗೆ ಡಾಕ್ಟರ್, ಈ ಕಾಯಿಲೆಗೆ ಯಾವ ರೀತಿಯ ಚಿಕಿತ್ಸೆ ಎಲ್ಲ ಇದೆ? ಯಾವ ರೀತಿ ಚಿಕಿತ್ಸೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಅದನ್ನ ಸ್ಕ್ರೀನ್ ಮಾಡ್ಬೇಕು, ಅಂದ್ರೆ ಡಿಟೆಕ್ಷನ್ ಮಾಡ್ಬೇಕಾಗುತ್ತೆ. ಫಸ್ಟ್ ಡಯಾಗ್ನೋಸಿಸ್ ಮಾಡ್ದೇನೆ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗಲ್ಲ. ಸೊ ಡಯಾಗ್ನೋಸಿಸ್ಗೆ ಮೇನ್ ಆಗಿ ಏನಂದ್ರೆ ರೋಗ ಲಕ್ಷಣಗಳು. ಒಂದ್ಸರಿ ರೋಗ ಲಕ್ಷಣಗಳಲ್ಲಿ ನಮ್ಗೆ ಇದು ಟಿಬಿ ಅಥವಾ ಕ್ಯಾನ್ಸರ್ ಇರಬಹುದು ಅಂತ ಅನ್ನಿಸ್ದಾಗ, ಸೊ ಫಸ್ಟ್ ನಾವು ಟಿಬಿನ ರೂಲ್ ಔಟ್ ಮಾಡ್ಕೋತೇವೆ. ಸೊ ಟಿಬಿ ಯಾಕೆಂದ್ರೆ ಟಿಬಿ ಇಸ್ ಟ್ರೀಟಬಲ್ ಡಿಸೀಸ್, ಸೊ ಟಿಬಿ ಮತ್ತೆ ಹರಡುತ್ತೆ. ಸೊ ಅದರಿಂದ ಫಸ್ಟ್ ಟಿಬಿ ಎವಾಲ್ಯೂಷನ್ ಮಾಡ್ಕೋಬೇಕಾಗತ್ತೆ. ಅಥವಾ ನಿಮ್ಗೆ ಇಲ್ಲ 100% ಇದು ಕ್ಯಾನ್ಸರ್ ಅಂತ ಆದ್ರೆ ನಾವು ಕ್ಯಾನ್ಸರ್ದು ಡಯಾಗ್ನೋಸ್ಟಿಕ್ ಅಥವಾ ಏನದನ್ನ ಕಂಡಿಡಿಯಕ್ಕೆ ಏನೇನು ಟೆಸ್ಟ್ ಗಳಬೇಕಾಗುತ್ತೆ ಅದನ್ನ ಮಾಡ್ಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ನಾವು ಚೆಸ್ಟ್ ಎಕ್ಸ್ರೇ ಇಂದ ಶುರು ಮಾಡ್ತೇವೆ. ಸೊ ಯಾವಾಗ ನಮ್ಗೆ ಕ್ಯಾನ್ಸರ್ ಇರಬಹುದು ಅಂತ ಅನುಮಾನ ಬರುತ್ತೆ, ಆ ಪೇಷಂಟ್ನ ಚೆಸ್ಟ್ ಎಕ್ಸ್ರೇ ಮಾಡ್ತೇವೆ. ಚೆಸ್ಟ್ ಎಕ್ಸ್ರೇನಲ್ಲಿ ಸಾಧಾರಣವಾಗಿ 90% ಜನದ್ದು ನಮ್ಗೆ ಏನಾದರೂ ಗಂಟಿತ್ತಂದ್ರೆ ಕಾಣಿಸ್ಕೊಳ್ಳುತ್ತೆ. ಚೆಸ್ಟ್ ಎಕ್ಸ್ರೇ ಯಾವಾಗ ಉಪಯೋಗಕ್ಕೆ ಬರಲ್ಲ ಅಂತ ಅಂತ ಹೇಳ್ಬೋದು ಅಂದ್ರೆ, ಒಂದು 10% ಜನದಲ್ಲಿ ಯಾರಿಗೆ ಗಂಟು ತುಂಬಾ ಚಿಕ್ಕದಿರುತ್ತೆ, ಅಂದ್ರೆ 1 cm ಚಿಕ್ಕದಿರುತ್ತೆ, ಅಂತವ್ರಲ್ಲಿ ಕೆಲವೊಮ್ಮೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತವ್ರಲ್ಲಿ ಸಿ ಟಿ ಸ್ಕ್ಯಾನ್ ಬೇಕಾಗುತ್ತೆ. ಸೊ ಬಟ್ ನಿಮ್ಗೆ ಎಕ್ಸ್ರೇ ಅಲ್ಲಿ ಕ್ಯಾನ್ಸರ್ ಕಾಣಿಸಿದ್ರು ನಾವು ಕನ್ಫರ್ಮೇಶನ್ಗೆ ಸಿ ಟಿ ಅಥವಾ ಸಿ ಟಿ ಥೊರಾಕ್ಸ್ ಅಂತ ಹೇಳ್ತೇವೆ, ಸಿ ಟಿ ಸ್ಕ್ಯಾನ್ ಮಾಡಲೇಬೇಕಾಗತ್ತೆ. ಸಿ ಟಿ ಸ್ಕ್ಯಾನ್ ಮಾಡಿದ್ಮೇಲೆ ನಮ್ಗೆ ಒಂದು ಅಭಿಪ್ರಾಯ ಬರುತ್ತೆ, ಯಾಕೆ ಎಲ್ಲಿದೆ ಗಂಟು, ಯಾವ ಭಾಗದಲ್ಲಿದೆ, ಎಡಗಡೆಯಲ್ಲಿದ್ಯಾ ಬಲಗಡೆಯಲ್ಲಿದ್ಯಾ, ಅಥವಾ ಬಲಗಡೆದ್ರಲ್ಲಿ ಲೋಬ್ಸ್ ಇರ್ತವೆ, ಡಿಫ್ರೆಂಟ್ ಲೋಬ್ಸ್ ಅಂತ ಇರ್ತವೆ, ಯಾವ ಲೋಬ್ನಲ್ಲಿದೆ, ಮೇಲಿದ್ಯಾ, ಮಧ್ಯದಲ್ಲಿದ್ಯಾ, ಕೆಳಗಿದ್ಯಾ ಅಂತ ಅದನ್ನ ನೋಡಿಕೊಂಡು ನಾವು ಮುಂದೆಂದು ಟೆಸ್ಟ್ಗಳನ್ನ ಡಿಸೈಡ್ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಶ್ವಾಸಕೋಶದ್ದು ನಾಳಗಳಿರ್ತವೆ, ಆ ನಾಳಗಳ ಹತ್ರ ಇದ್ರೆ ಆ ಗಂಟು ನಾವು ಬ್ರಾಂಕೋಸ್ಕೋಪಿ ಮಾಡ್ತೇವೆ. ಬ್ರಾಂಕೋಸ್ಕೋಪಿ ಅಂದರೆ ಒಂದು ಟ್ಯೂಬ್ ಇರುತ್ತೆ ಎಂಡೋಸ್ಕೋಪಿ ಥರಾನೇ, ಅದಕ್ಕೆ ಮುಂದೆ ಒಂದು ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾದಲ್ಲಿ ಒಳಗೆ ಹೋಗಿ ನೋಡ್ತೇವೆ ಏನಾದರೂ ಇದೆಯಾ ಅಥವಾ ಬಯೋಪ್ಸಿ ಮಾಡ್ಬೋದಾ ಅಥವಾ ಏನಾದರೂ ಸ್ಯಾಂಪಲ್ ತೆಗೆದು ಲ್ಯಾಬ್ಗೆ ಕಳಿಸ್ಬೋದಾ ಅಂತ. ಸೊ ಅಕಸ್ಮಾತ್ ಶ್ವಾಸಕೋಶದ್ದು ಅಂದರೆ ಹೊರಗಡೆ ಅಂದರೆ ಹೊರಭಾಗದಲ್ಲಿದ್ದರೆ, ಶ್ವಾಸಕೋಶದಲ್ಲೇ ಹೊರಭಾಗದಲ್ಲಿತ್ತಂದರೆ ಅವಾಗ ನಾವು ಬ್ರಾಂಕೋಸ್ಕೋಪಿ ಅಲ್ಲಿವರೆಗೂ ರೀಚ್ ಆಗಲ್ಲ, ಅಂದರೆ ಕ್ಯಾಮ್ ನಮಗೆ ಕಾಣಿಸಲ್ಲ. ಸೊ ಅಂಥ ಟೈಮ್ನಲ್ಲಿ ನಮಗೆ ಬಯೋಪ್ಸಿ ಮಾಡಲಿಕ್ಕಾಗಲ್ಲ. ಸೊ ಅವಾಗ ಸಿ ಟಿ ಸ್ಕ್ಯಾನ್ನಲ್ಲಿ ನೋಡಿಕೊಂಡು ಹೊರಗಡೆ ಒಂದು ಚಿಕ್ಕ ಸೂಜಿ ಇರುತ್ತೆ, ಆ ಸೂಜಿ ಹಾಕಿ ಅಲ್ಲಿಂದ ಬಯೋಪ್ಸಿ ಮಾಡ್ತೇವೆ, ಅದಕ್ಕೆ ಟ್ರಾನ್ಸ್ ಥೊರಾಸಿಕ್ ನೀಡಲ್ ಬಯೋಪ್ಸಿ ಅಂತ ಹೇಳ್ತಾರೆ. ಸೊ ಇದು ಎರಡು ಸಹ ಮಾಡ್ಬೋದು, ಇಲ್ಲ ಅಂದರೆ ಹೊಸದಾಗಿ ಹೊಸ ಟೆಕ್ನಾಲಜಿಗಳು ಬಂದಿದೆ ಅಂದರೆ ಅಲ್ಟ್ರಾಸೌಂಡ್ನೇ ಬ್ರಾಂಕೋಸ್ಕೋಪಿಗೆ ಫಿಕ್ಸ್ ಮಾಡ್ತಾರೆ, ಅದಕ್ಕೆ ಎಂಡೋಬ್ರಾಂಕಿಯಲ್ ಅಲ್ಟ್ರಾಸೌಂಡ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಒಳಗೆ ಹೋಗಿ ನಿಮಗೆ ಕಾಣಿಸದೇ ಇರೋಂಥದ್ದನ್ನ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ಸ್ಕ್ಯಾನ್ ಮಾಡಿ ಅಲ್ಲಿಂದ ಬಯೋಪ್ಸಿ ತೆಗಿಬೋದಾಗುತ್ತೆ. ಸೊ ನಾವು ಕನ್ಫರ್ಮ್ ಮಾಡ್ಕೊಬೇಕು ಡಯಾಗ್ನೋಸಿಸ್ನ ಅಂತ ಹೇಳಿದ್ರೆ, ಅಥವಾ ಇದು ಕ್ಯಾನ್ಸರ್ ಅಂತಲೇ ಡಯಾಗ್ನೋಸ್ ಮಾಡ್ಕೋಬೇಕಂತ ಇದ್ರೆ ಅದಕ್ಕೆ ನಮಗೆ ಬಯೋಪ್ಸಿ ಬೇಕೇ ಬೇಕಾಗ್ತದೆ. ಸೊ ಬಯೋಪ್ಸಿ ರಿಪೋರ್ಟ್ ಬಂದಮೇಲೆ ನಾವು ಮುಂದಿಂದು ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಮಗೆ ಬಯೋಪ್ಸಿ ರಿಪೋರ್ಟ್ ಬಂತು ಇದು ಕ್ಯಾನ್ಸರ್ ಅಲ್ಲ ಅಂತ ಆಯ್ತಂದ್ರೆ ನಮ್ದು ಟ್ರೀಟ್ಮೆಂಟೇ ಚೇಂಜ್ ಆಗುತ್ತೆ. ಸೊ ಈಗ ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಯ್ತಂದ್ರೆ ಅದು ಹರಡಿದ್ಯಾ ಅಥವಾ ಯಾವ ತರ ಕ್ಯಾನ್ಸರ್ ಇದೆ ಅದು ಅಂತ ನೋಡ್ಬೇಕಾಗತ್ತೆ. ಸೊ ಕ್ಯಾನ್ಸರ್ ಹರಡಿದ್ಯಾ ಅಂತ ಹೇಳಲಿಕ್ಕೆ ನಾವು ಬೇರೆ ಬೇರೆ ತರದ ಕ್ಯಾನ್ಸರ್ ಸ್ಕ್ಯಾನಿಂಗ್ಗಳನ್ನ ಮಾಡ್ತೇವೆ. ಮೋಸ್ಟ್ ಕಾಮನ್ ಆಗಿ ಶ್ವಾಸಕೋಶದ ಕ್ಯಾನ್ಸರ್ ಅಲ್ಲಿ ನಮಗೆ ಅಬ್ಡಮನ್ ಸಿ ಟಿ ಅಂದ್ರೆ ಹೊಟ್ಟೆ ಭಾಗದ ಸಿ ಟಿ ಮತ್ತೆ
ಬ್ರೈನ್ ಸಿಟಿ ಬೇಕಾಗತ್ತೆ. ಸೊ ಇದರಿಂದ ನಮಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಬೇರೆ ಭಾಗಕ್ಕೆ ಹರಡಿದ್ಯಾ ಅಂತ. ಇದ್ರ ಜೊತೆಗೇನೆ ಬೋನ್ ಸ್ಕ್ಯಾನ್ ಅಂತಾನು ಮಾಡ್ತೇವೆ, ಅದರಿಂದ ನಮ್ಗೆ ಬೋನ್ಗೆ ಹರಡಿದ್ಯಾ ಅಂತ ಗೊತ್ತಾಗುತ್ತೆ. ಅಂದ್ರೆ ಹರಡಿದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟೇ ಬೇರೆ ಆಗುತ್ತೆ, ಅಥವಾ ಅದು ಕನ್ಫೈನ್ ಟು ಲಂಗ್ಸ್ ಅಂತ ಅಂದ್ರೆ ಅದ್ರ ಟ್ರೀಟ್ಮೆಂಟೇನೆ ಬೇರೆ ಆಗುತ್ತೆ. ಇದ್ರ ಜೊತೆಗೇನೆ ಇವಾಗ ಹೊಸದಾಗಿ ಪೆಟ್ ಸಿ ಟಿ ಅಂತ ಬಂದಿದೆ, ಪೆಟ್ ಸಿ ಟಿನೂ ಮಾಡ್ಬೋದು. ಪೆಟ್ ಸಿ ಟಿಲಿ ಏನಾಗುತ್ತೆ ಅಂದ್ರೆ ಅಡಿಯಿಂದ ಮುಡಿಯವರೆಗೆ ಅಂದ್ರೆ ತಲೆಯಿಂದ ಕಾಲವರೆಗೆ ಪೂರ್ತಿ ಸ್ಕ್ಯಾನಿಂಗ್ನ ಒಂದೇ ಸರಿ ಮಾಡ್ಬೋದು. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಎಲ್ಲ ಒಂದೇ ಸರಿ ಕವರ್ ಆಗುತ್ತೆ. ಹಾಗೆ ಡಾಕ್ಟರ್, ಈ ಶ್ವಾಸಕೋಶದ ಕ್ಯಾನ್ಸರ್ ಬಂದಿರುವುದನ್ನು ನೋಡಲು ಯಾವುದಾದ್ರೂ ಆರಂಭಿಕ ಪತ್ತೆಗಳು ಏನಾದರೂ ಇದೆಯಾ? ಆರಂಭಿಕವಾಗಿ ಅಂದ್ರೆ ಮೇನ್ ಆಗಿ ಶ್ವಾಸಕೋಶದ ಕ್ಯಾನ್ಸರ್ನಲ್ಲಿ ಇದೇ ತೊಂದರೆ. ಶ್ವಾಸಕೋಶದ ಕ್ಯಾನ್ಸರ್ ಅಲ್ಲಿ ಬರುವಂತ ಕಾಯಿಲೆಗಳು ಸಾಮಾನ್ಯವಾಗಿ ಎಲ್ಲರನ್ನಲ್ಲೂ ಬಂದಿರುತ್ತೆ. ಸೊ ಯಾರೂ ಯಾವತ್ತೂ ನನಗೆ ಕ್ಯಾನ್ಸರ್ ಇದೆ ಅಂತ ಸಸ್ಪೆಕ್ಟ್ ಮಾಡಿರಲ್ಲ. ಸೊ ಆದ್ರಿಂದ ಏನಾಗುತ್ತೆ, ಅದು ಡಯಾಗ್ನೋಸಿಸ್ ಡಿಲೇ ಆಗುತ್ತೆ, ಅರ್ಲಿ ಡಯಾಗ್ನೋಸಿಸ್ ಅಥವಾ ಅರ್ಲಿ ಡಿಟೆಕ್ಷನ್ ಆಗಲ್ಲ. ಸೊ ಅದರಿಂದ ಮೇನ್ ಆಗಿ ಏನಾಗುತ್ತೆ, ಅದು ಟ್ರೀಟ್ಮೆಂಟ್ ಮಾಡೋಂತ ಹಂತ ದಾಟ್ಬಿಟ್ಟಿರುತ್ತೆ. ಸೊ ಅದೇ ದೊಡ್ಡ ಪ್ರಾಬ್ಲಮ್ ಶ್ವಾಸಕೋಶದ ಕ್ಯಾನ್ಸರಲ್ಲಿ. ಯಾಕೆಂದರೆ ಶ್ವಾಸಕೋಶದ ಕ್ಯಾನ್ಸರ್ ಶ್ವಾಸಕೋಶದಲ್ಲಿ ನರ್ವ್ ಎಂಡಿಂಗ್ಸ್ ಕಡಿಮೆ ಇರುತ್ತೆ. ಸೊ ಸಿಂಪ್ಟಮ್ಸ್ ಬೇಗ ಗೊತ್ತಾಗಲ್ಲ. ಒಂದು ಗೊತ್ತಾದ್ರೂ ಕೆಲವು ಜನ ಅದು ಸಾಧಾರಣವಾಗಿ ಬರುವಂಥ ಸಿಂಪ್ಟಮ್ಸ್ ಅನ್ಕೋತಾರೆ. ಫಾರ್ ಎಕ್ಸಾಂಪಲ್ ಸ್ಮೋಕರ್ಸಿಂಗೆ, ಅವ್ರಿಗೆ ಆಲ್ರೆಡಿ ಧೂಮಪಾನಿಗಳ ದಮ್ಮು ಅಂದರೆ ಸಿ ಒ ಪಿ ಡಿ ಬಂದಿರುತ್ತೆ. ಸೊ ಅವ್ರು ಅನ್ಕೋತಾರೆ ಕೆಮ್ಮು ಜಾಸ್ತಿ ಆದಾಗ ಮೋಸ್ಟ್ಲಿ ಅದರಿಂದನೇ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಅಂದ್ಕೊಂಡು ತುಂಬ ಅವಾಯ್ಡ್ ಮಾಡಿಬಿಡ್ತಾರೆ. ಸೊ ಅದು 3 ವಾರ 4 ವಾರ ಅಥವಾ 1.5 ತಿಂಗಳು 2 ತಿಂಗಳು ಆದ ನಂತರ ಬರ್ತಾರೆ. ಅಷ್ಟೊತ್ತಿಗಾಗಲೇ ಕ್ಯಾನ್ಸರ್ ಹರಡ್ಬಿಟ್ಟಿರುತ್ತೆ. ಸೊ ಮೇಜರಾಗಿ ಹೇಳಬೇಕಂತ ಹೇಳಿದ್ರೆ ತುಂಬಾ ರಿಸರ್ಚ್ ನಡೆದಿದೆ ಹೇಗೆ ಕ್ಯಾನ್ಸರ್ನ ಬೇಗ ಕಂಡುಹಿಡಿಯಬಹುದು ಶ್ವಾಸಕೋಶ ಕ್ಯಾನ್ಸರ್ ಅಂತ. ಅದರಲ್ಲಿ ಮೋಸ್ಟ್ ಅಪ್ರೂವ್ಡ್ ಅಂದ್ರೆ ಸಾಮಾನ್ಯವಾಗಿ ಉಪಯೋಗಿಸೋಂತಂದ್ರೆ ಲೋ ಡೋಸ್ ಸಿ ಟಿ ಅಂತ ಹೇಳ್ತೇವೆ. ಸೊ ಸಿ ಟಿ ಸ್ಕ್ಯಾನಿಂಗ್ ಮಾಡಿ ನಾವು ಬೇರೆ ಏನಾದರೂ ಗಂಟುಗಳಿದಾವ ಅಥವಾ ಚಿಕ್ಕ ಪುಟ್ಟ ಗಂಟುಗಳು ಕಾಣಿಸ್ತಾ ಇದಾವ ಅಂತ ನೋಡ್ಬೋದು. ಬಟ್ ಎಕ್ಸ್ರೇನ ಯಾಕೆ ಉಪಯೋಗಿಸ್ಲಿಕ್ಕೆ ಆಗಲ್ಲ ಅಂದರೆ ಎಕ್ಸ್ರೇನಲ್ಲಿ ಕೆಲವೊಮ್ಮೆ 1 ಸೆಂಟಿಮೀಟರ್ಕಿಂತ ಕಡಿಮೆ ಇರೋಂಥ ಗಂಟುಗಳು ಕಾಣಿಸಲ್ಲ, ಮಿಸ್ ಆಗಿಬಿಡುತ್ತೆ. ಸೊ ಆದ್ರಿಂದ ಎಕ್ಸ್ರೇನ ಅಷ್ಟೊಂದು ಉಪಯೋಗಕ್ಕೆ ಬರಲ್ಲ ಬೇಗ ಕಂಡುಹಿಡಿಯೋಕ್ಕೆ. ಎಕ್ಸ್ರೇ ಯಾವಾಗ ಅಂದರೆ ಸಿಂಪ್ಟಮ್ಸ್ ಬಂದ ಮೇಲೆ ಉಪಯೋಗಕ್ಕೆ ಬರುತ್ತೆ. ಸೊ ಸಿಂಪ್ಟಮ್ಸ್ ಇಲ್ಲ ಅಂದರೆ ಎಕ್ಸ್ರೇನಲ್ಲಿ ನಾವು ಲಂಗ್ ಕ್ಯಾನ್ಸರ್ ಕಂಡುಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆ ಮುನ್ಸೂಚನೆಗಳು ಇಲ್ಲದೆ ಈ ಕಾಯಿಲೆ ಬರುವ ಸಾಧ್ಯತೆ ಇದೆಯಾ? ಹೌದು, ಕೆಲವೊಬ್ಬರಿಗೆ ಒಂದೊಂದ್ಸರಿ ಗೊತ್ತಾಗೋದೇ ಇಲ್ಲ. ಲೈಕ್ ಒಂದೊಂದ್ಸರಿ 3 ವಾರ 4 ವಾರದವರೆಗೂ ಸಿಂಪ್ಟಮ್ಸೇ ಬಂದಿರಲ್ಲ, ಅಥವಾ ತುಂಬಾ ಸಮಯನೇ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ತೊಂದರೆ ಇದ್ದಿರ್ಬೋದು. ಲೈಕ್ ಸಿ ಒ ಪಿ ಡಿ ಅಂತ ಹೇಳಿದ್ರೆ ಧೂಮಪಾನಿಗಳ ದಮ್ಮು. ಸೊ ಅಂಥವ್ರನಲ್ಲಿ ಹೊಸದಾಗಿ ಸಿಂಪ್ಟಮ್ಸ್ ಏನು ಬಂದಿರಲ್ಲ. ಸೊ ಅವರಿಗೆ ಅದೇ ಸಿಂಪ್ಟಮ್ಸ್ ಅಂತ ಅನ್ಕೊಂಡಿರ್ತಾರೆ. ಸೊ ಅದರಿಂದ ಮುನ್ಸೂಚನೆಗಳು ಏನು ಇರೋದಿಲ್ಲ. ಸೊ ನಾವು ಬೇರೆ ಯಾವ್ದಾದ್ರು ಕಾರಣಕ್ಕೆ ಎಕ್ಸ್ರೇ ಮಾಡಿದಾಗ ಅಂತ ಟೈಮಲ್ಲಿ ಎಕ್ಸ್ರೇನಲ್ಲಿ ಕೆಲವೊಮ್ಮೆ ಗಂಟು ಕಾಣಿಸ್ಕೊಳ್ಳೋ ಪ್ರಮೇಯ ಇರುತ್ತೆ. ಹಾಗೆ ಹೇಗೆ ತಡೆಗಟ್ಬೋದು ಡಾಕ್ಟರ್ ಈ ಕಾಯಿಲೆಯನ್ನ? ಲಂಗ್ ಕ್ಯಾನ್ಸರ್ಗೆ ಮೇನ್ ಆಗಿ ಲಂಗ್ ಕ್ಯಾನ್ಸರ್ ಮೇನ್ ಆಗಿ ಬರೋದು ಸ್ಮೋಕರ್ಸ್ಗಾದ್ರಿಂದ ಮೇಜರ್ ಆಗಿ ಸ್ಮೋಕಿಂಗ್ ಅಂದರೆ ಧೂಮಪಾನ ನಿಲ್ಲಿಸೋದನ್ನೇ ಉತ್ತಮವಾದ ಒಂದು ವಿಧಾನ. ಸೊ ಮೇಜರಾಗಿ ನಾವು ಲಂಗ್ ಕ್ಯಾನ್ಸರ್ ಪ್ರಿವೆನ್ಷನ್ ಅಂತ ಹೋದಾಗ ನಾವು ಸ್ಮೋಕಿಂಗ್ ಪ್ರಿವೆನ್ಷನ್ ಅಥವಾ ಸ್ಟಾಪ್ ಸ್ಮೋಕಿಂಗ್ ಬಗ್ಗೆನೇ ತುಂಬ ಜಾಸ್ತಿ ಅಂದರೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಸ್ಮೋಕಿಂಗ್ ಅಂತ ನಾವು ಪ್ಲಾನ್ ಅಂದರೆ ಸ್ಮೋಕಿಂಗ್ ಸೆಸೇಷನ್ ಅಂತ ಪ್ಲಾನ್ ಮಾಡಿದಾಗ ಫಸ್ಟ್ ನಾವು ಅವ್ರಿಗೆ ಅದನ್ನು ಬಿಡೋದು ಹೇಗೆ ಅಂತ ಹೇಳಬೇಕಾಗುತ್ತೆ. ಲೈಕ್ ಸ್ಮೋಕಿಂಗ್ ಬಿಟ್ಟರೆ ಏನು ಅಂದರೆ ಬಿಡೋದ್ರಿಂದ ಏನೇನು ತೊಂದರೆ ಆಗುತ್ತೆ, ಅಥವಾ ಸ್ಮೋಕಿಂಗ್ ಬಿಟ್ಟರೆ ಏನೇನು ಉಪಯೋಗ ಆಗುತ್ತೆ. ಸೊ ಮೇಯ್ನ್ ಆಗಿ ಅವ್ರಿಗೆ ಉಪಯೋಗ ಆಗಂಥದ್ದನ್ನ ನಾವು ಜಾಸ್ತಿ ಹೇಳ್ತೇವೆ. ಸ್ಮೋಕಿಂಗ್ ಬಿಟ್ಟರೆ ಏನಾಗುತ್ತೆ, ಸೊ ಸ್ಮೋಕಿಂಗ್ ಬಿಟ್ಟರೆ ನಿಮ್ಗೆ ಏನೇನು ಉಪಯೋಗ ಆಗುತ್ತೆ. ಸೊ ಅದನ್ನು ಅವ್ರಿಗೆ ಒಂದ್ಸರಿ ಮನಪರಿವರ್ತನೆ ಮಾಡೋ ಥರ, ಲೈಕ್ ಅವ್ರಿಗೆ ಮನದಟ್ಟು ಮಾಡಬೇಕು ನಿಮಗೆ ಸ್ಮೋಕಿಂಗ್ ಬಿಡೋದ್ರಿಂದ ನಿಮಗೆ ಏನೇನು ಉಪಯೋಗ ಆಗುತ್ತೆ ಅಂತ. ಸೊ ಅದನ್ನ ಸ್ಮೋಕಿಂಗ್ ಒಂದ್ಸರಿ ನಿಲ್ಸ್ತಾರೆ ಅಂದರೆ ಸ್ಮೋಕಿಂಗ್ ಬಿಡೋದ್ರಿಂದ ಒಂದು ಅವ್ರಿಗೆ ಸಹ ಕ್ಯಾನ್ಸರಿಂದ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ, ಇನ್ನೊಂದು ಅವರ ಸುತ್ತಮುತ್ತ ಇರೋರ್ಗೂ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಧೂಮಪಾನ ಆ್ಯಕ್ಚುಲಿ ಒಂದು ಚಟ, ಅದು ಒಂದು ಮಾನಸಿಕವಾಗಿ ಸಹ ಅವ್ರಿಗೆ ಅಡಿಕ್ಷನ್ ಆಗಿರುತ್ತೆ, ಮತ್ತು ಇನ್ನೊಂದು ದೈಹಿಕವಾಗಿ ಸಹ ಅಡಿಕ್ಷನ್ ಆಗಿರುತ್ತೆ. ಸೊ ಆ ಚಟ ಬಿಡಿಸ್ಲಿಕ್ಕೆ ಫಸ್ಟ್ ನಾವು ಅವ್ರಿಗೆ ಆ ಚಟದಿಂದ ಆಗೋ ದುಷ್ಪರಿಣಾಮಗಳೇನು, ಚಟ ಬಿಡೋದ್ರಿಂದ ಆಗೋ ಉಪಯೋಗಗಳೇನು, ಅದೆರಡನ್ನೂ ತಿಳಿಸ್ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಕೌನ್ಸಿಲಿಂಗ್ ಅಂತ ಹೇಳ್ತೇವೆ. ಫಸ್ಟ್ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಬಿಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ, ಸೊ ಬಿಟ್ಟ ಮೇಲೆ ಏನು ಮಾಡಬೇಕು, ಮತ್ತು ಅದು ಬಿಟ್ಟಾಗ ಆಗುವಂಥ ಕೆಲವು ದೇಹದ ಮೇಲೆ ಆಗುವಂಥ ಪರಿಣಾಮಗಳು, ಅದನ್ನು ಹೇಗೆ ಟ್ರೀಟ್ ಮಾಡಬೇಕು ಅಥವಾ ಹೇಗೆ ಮ್ಯಾನೇಜ್ ಮಾಡಬೇಕು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ನಮ್ಗೆ ಯಾವಾಗ ಒಂದು ಸರಿ ಅವರು ಧೂಮಪಾನ ಬಿಡಲಿಕ್ಕೆ ರೆಡಿ ಇದ್ದಾರೆ ಅಥವಾ ತಯಾರಾಗಿದ್ದಾರೆ ಅಂತ ನಮಗೆ ಅನ್ನಿಸಿದಾಗ ನಾವು ಅವ್ರನ್ನ ಅವರು ಯಾವ ಎಷ್ಟು ಸ್ಮೋಕ್ ಮಾಡ್ತಿದ್ದಾರೆ ಅದ್ರ ಮೇಲೆ ಅವ್ರಿಗೆ ನಾವು ಫಾರ್ಮಕೋಥೆರಪಿ ಅಂತ ಮಾಡ್ಬೋದು. ಫಾರ್ಮಕೋಥೆರಪಿ ಅಂದರೆ ಬೇಸಿಕಲಿ ಡ್ರಗ್ಸ್, ನಿಕೋಟಿನ್ ಚಿಂಗಮ್ಸ್ ಬರ್ತವೆ ಅಥವಾ ನಿಕೋಟಿನ್ ಅವ್ರಿಗೆ ಮೇಜರಾಗಿ ಇದರಲ್ಲಿ
ಸಿಗರೆಟ್ನಲ್ಲಿರುವಂಥದ್ದು ನಿಕೋಟಿನ್, ಅಂದರೆ ಅಡಿಕ್ಷನ್ ಬರ್ಸೋಂಥ ಚಟ ಬರ್ಸೋಂಥ ಇರೋದು ಕೆಮಿಕಲ್ ಅದು ನಿಕೋಟಿನ್. ಸೊ ಅದು ನಿಕೋಟಿನ ಸಪ್ಲಿಮೆಂಟ್ ಮಾಡಿದ್ರೆ ದೇಹದಲ್ಲಿ ಅವರಿಗೆ ಚಟ ಆ ಚಟದಿಂದ ಸ್ವಲ್ಪ ವಿಮುಕ್ತಿ ಸಿಗುತ್ತೆ. ಸೊ ಅದರಿಂದ ಬಾಕಿ ಕೆಮಿಕಲ್ಸ್ನ ದೇಹಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡ್ಬೋದು. ಸೊ ನಿಕೋಟಿನ್ ಚುಯಿಂಗಮ್ಸ್ ಅಥವಾ ನಿಕೋಟಿನ್ ಬೇರೆ ಬೇರೆ ಥರದಲ್ಲಿ ಬರುತ್ತೆ ನಿಕೋಟಿನ್, ಒಂದು ನಿಕೋಟಿನ್ ಚುಯಿಂಗಮ್, ಇನ್ನೊಂದು ನಿಕೋಟಿನ್ ಸ್ಪ್ರೇ, ನಿಕೋಟಿನ್ ಪ್ಯಾಚಸ್. ಸೊ ಇದು ಮೂರು ಥರದಲ್ಲಿ ನಾವು ಉಪಯೋಗಿಸ್ತೇವೆ ಮೇಜರ್ ಆಗಿ. ಬಟ್ ಅದರಲ್ಲಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅಂದರೆ ನಿಕೋಟಿನ್ ಚುಯಿಂಗಮ್ ಮತ್ತು ನಿಕೋಟಿನ್ ಪ್ಯಾಚಸ್. ಸೊ ಅವ್ರು ಎಷ್ಟು ಸಿಗರೇಟ್ ಸೇರ್ತಾರೆ ಅದ್ರ ಮೇಲೆ ನಾವು ಡೋಸ್ನ ಕಂಡುಹಿಡಿತೀವಿ, ಅಂದರೆ ಎಷ್ಟು ಡೋಸ್ ಬೇಕಾಗತ್ತೆ ಅಂತ ಒಂದು ತೀರ್ಮಾನ ತಗೊಳ್ತೀವಿ. ಆ ಅಷ್ಟು ಡೋಸ್ ಶುರು ಮಾಡಿದ್ಮೇಲೆ ಎವ್ರಿ ವಾರ, ಅಂದರೆ ಎವ್ರಿ ವೀಕ್ ಅವ್ರನ್ನ ಕರೆದು ಆ ಡೋಸ್ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ. ಅಂದರೆ ಪ್ರತಿ ವಾರ ಅವ್ರದ್ದು ಡೋಸ್ ಕಡಿಮೆ ಮಾಡಿಕೊಂಡೇ ಹೋಗ್ತೇವೆ ನಾವು. ಸೊ ಅದರಿಂದ ಅವ್ರಿಗೆ ಅಡಿಕ್ಷನ್ ಕಡಿಮೆ ಮಾಡ್ತಾ ಮಾಡ್ತಾ ಬಂದು ಅವ್ರು ಯಾವಾಗ ಲೋ ಡೋಸ್ ಅಲ್ಲಿ ಇರ್ತಾರೆ ಅವಾಗ ಸಡನ್ ನಿಲ್ಲಿಸ್ತಾರೆ. ಸೊ ಇದು ಮೇಜರ್ ಆಗಿ ನಾವು ಸ್ಮೋಕಿಂಗ್ ಸೆಸೆಷನ್ ಕ್ಲಿನಿಕ್ ಅಲ್ಲಿ ಉಪಯೋಗಿಸುವಂತ ಇದು. ಸೊ ಸ್ಮೋಕಿಂಗ್ ಬಿಡೋದ್ರಿಂದ ಒಂದು ಅವ್ರಿಗೆ ಸಹ ಉಪಯೋಗ ಆಗುತ್ತೆ, ಏರ್ ಪೊಲ್ಯೂಷನ್ ಅಥವಾ ವಾಯುಮಾಲಿನ್ಯ ಸಹ ಕಡಿಮೆ ಆಗುತ್ತೆ, ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್ ಅಂದ್ರೆ ಮನೆಯವ್ರಿಗೆ ಅಥವಾ ಸುತ್ತಮುತ್ತ ಇರೋ ಫ್ರೆಂಡ್ಸ್ಗೆ ಅವ್ರಿಗೂ ಸ್ಮೋಕಿಂಗ್ ಎಕ್ಸ್ಪೋಜರ್ ಕಡಿಮೆ ಆಗುತ್ತೆ. ಸೊ ಎರಡನೇದು ಪ್ರಿವೆನ್ಷನ್ ಅಂತ ಹೇಳಿದ್ರೆ ರೇಡಿಯೇಷನ್ ಎಕ್ಸ್ಪೋಜರ್ ಇಂದ ತಮ್ಮನ್ನು ತಾವು ಪ್ರೊಟೆಕ್ಟಿವ್ ಮಾಡ್ಕೊಳ್ಳೋದು. ಫಸ್ಟ್ ಆಫ್ ಆಲ್ ಸ್ಟೇಟ್ ಅಂದ್ರೆ ಗೌರ್ಮೆಂಟು ರೇಡಿಯೇಷನ್ ಎಕ್ಸ್ಪೋಜರ್ನ ಆದಷ್ಟು ಕಡಿಮೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅಣು ವಿಕಿರಣ ಅಥವಾ ಅಣು ಸ್ಥಾವರದಿಂದ ಬರುವಂತಹ ವಿಕಿರಣಗಳು, ಅಂದ್ರೆ ಅಲ್ಲಿಂದ ವೇಸ್ಟ್ ಇರುತ್ತೆ, ಆ ವೇಸ್ಟ್ ನ ಕರೆಕ್ಟ್ ಆಗಿ ಡಿಸ್ಪೋಸ್ ಮಾಡಬೇಕಾಗುತ್ತೆ. ಮತ್ತೆ ಅಣುಬಾಂಬ್ ಏನು ಮಾಡೋಕ್ಕಾಗಲ್ಲ. ಸೊ ಅದು ಡಿಫ್ರೆಂಟ್ ಸ್ಟೇಟ್, ಮತ್ತೆ ಅದು ಬೇರೆ ವಿಚಾರ ಬಂದ್ಬಿಡುತ್ತೆ. ಮತ್ತೆ ಆದಷ್ಟು ನಾವು ಈಗ ಫಾರ್ ಎಕ್ಸಾಂಪಲ್ ರೇಡಿಯೇಷನ್ ಟೆಕ್ನಾಲಜಿಸ್ಟ್ ಇರ್ತಾರೆ, ಸೊ ಅವರು ಮತ್ತೆ ಎಲ್ಲಿ ಎಕ್ಸ್ರೇಗೆ ಎಕ್ಸ್ಪೋಸ್ ಆಗ್ತಿರ್ತಾರೆ ಅಲ್ಲಿ ಲೆಡ್ ಶೀಲ್ಡ್ ಅಂತ ಬರುತ್ತೆ, ಆ ಲೆಡ್ ಶೀಲ್ಡ್ನ ಉಪಯೋಗಿಸ್ಬೇಕಾಗುತ್ತೆ. ಸೊ ತಮ್ಮನ್ನ ತಾವು ರೇಡಿಯೇಷನ್ ಎಕ್ಸ್ಪೋಜರ್ನಿಂದ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದರಿಂದನು ಕ್ಯಾನ್ಸರ್ ಬರೋಂಥ ಚಾನ್ಸಸ್ ಇರುತ್ತೆ. ಮತ್ತೆ ಎಲ್ಲರೂ ಸೇರಿ ಮಾಡುವಂತಹದ್ದು ಕೆಲಸ ಅಂತ ಹೇಳಿದ್ರೆ ವಾಯುಮಾಲಿನ್ಯ ಕಡಿಮೆ ಮಾಡಬೇಕು. ಸೊ ವಾಯುಮಾಲಿನ್ಯ ಕಡಿಮೆ ಆದಷ್ಟು ಲಂಗ್ ಕ್ಯಾನ್ಸರ್ ಸಹ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಆಕ್ಯುಪೇಷನಲ್ ಎಕ್ಸ್ಪೋಜರ್, ನಾನು ಆಗಲೇ ಹೇಳ್ದಂಗೆ ಆಸ್ಬೆಸ್ಟೋಸ್ ಮತ್ತೆ ಆರ್ಸೆನಿಕ್ ಫ್ಯಾಕ್ಟ್ರೀಸ್ನಲ್ಲಿ ಅಲ್ಲಿ ಆದಷ್ಟು ಪ್ರೊಟೆಕ್ಟಿವ್ ಗೇರ್ ಅಂದರೆ ಮಾಸ್ಕ್ ಹಾಕೊಂಡು, ಮತ್ತೆ ಆಸ್ಬೆಸ್ಟೋಸಿಂದ ಎಕ್ಸ್ಪೋಜರ್ ಕಡಿಮೆ, ಲೈಕ್ ಅದು ಸ್ಕಿನ್ ಅಥವಾ ಎಲ್ಲೆಲ್ಲಿ ಇದು ಎಕ್ಸ್ಪೋಜರ್ ಆಗ್ತಿರುತ್ತೆ ಅಲ್ಲಿಗೆ ಪ್ರೊಟೆಕ್ಟಿವ್ ಮೆಕಾನಿಸಮ್, ಲೈಕ್ ಒಂದು ಗ್ಲೌಸ್ ಕೊಡೋದು ಇಲ್ಲ ಪ್ರೊಟೆಕ್ಟಿವ್ ಡ್ರೆಸ್ ಕೊಡೋದು. ಸೊ ಅದನ್ನು ಮಾಡಬೇಕಾಗತ್ತೆ ಮೇಜರ್ಲಿ. ಸೊ ಮತ್ತು ಆಗಲೇ ನಾನು ಹೇಳ್ದಂಗೆ ರೇಡಿಯೇಷನ್ ಎಕ್ಸ್ಪೋಜರ್ ಬಗ್ಗೆ, ನಾವು ರೇಡಿಯೇಷನ್ ಎಕ್ಸ್ಪೋಜರಿಂದನೂ ಕ್ಯಾನ್ಸರ್ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ನಾನು ಆಗಲೇ ಹೇಳಿದೆ ಲೋಡಸ್ ಸಿ ಟಿ ಮಾಡ್ತೇವೆ ನಾವು ಇದಕ್ಕೆ ಅರ್ಲಿ ಡಿಟೆಕ್ಷನ್ಗೆ ಅಂತ. ಸೊ ನಿಮಗೆ ಪ್ರಶ್ನೆ ಬರ್ಬೋದು, ಲೋಡೋ ಸಿ ಟಿ ಇಂದ ಏನಾದರೂ ಪ್ರಾಬ್ಲಮ್ ಆಗ್ತದೆ ಮತ್ತೆ ಎಲ್ಲರಿಗೂ ಮಾಡ್ತೀರಾ ಏನು ಅಂತ. ಸೊ ಲೋಡೋ ಸಿ ಟಿ ಅಂದರೆ ಅದರಲ್ಲಿ ರೇಡಿಯೇಷನ್ ಎಕ್ಸ್ಪೋಜರ್ ಇರುತ್ತೆ ಹೌದು, ಬಟ್ ಅದು ನಾವೆಲ್ಲರಿಗೂ ಮಾಡಲ್ಲ. ಸೊ ಯಾರು ಹೈ ರಿಸ್ಕ್ ಇರ್ತಾರೆ, ಹೈ ರಿಸ್ಕ್ ಅಂತ ಹೇಳಿದ್ರೆ ಈಗ ಸ್ಮೋಕರ್ಸ್, ಮತ್ತೆ ಸಿ ಒ ಪಿ ಡಿ ಬಂದಿದೆ ಆಲ್ರೆಡಿ, ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಆಲ್ರೆಡಿ ಬಂದಿದೆ, ಡಯಾಗ್ನೋಸ್ ಆಗಿದೆ, ಸೊ ಅವರು ರಿಲೇಟಿವ್ಸ್ಗೆ ಹೊಸದಾಗಿ ಸಿಂಪ್ಟಮ್ಸ್ ಬಂದಿದೆ, ನಮಗೆ ಕ್ಯಾನ್ಸರ್ ಅಂತ ಅನ್ನಿಸ್ತಾ ಇದೆ, ಅಂದರೆ ಇನ್ನ ಕ್ಯಾನ್ಸರ್ ಅಂತ ನಾವು ಅಷ್ಟೊಂದು ಅನುಮಾನ ಪಟ್ಟಿಲ್ಲ ಬಟ್ ಇರಬಹುದು ಅಂತ ಅನ್ನಿಸ್ತಾ ಇದೆ. ಸೊ ಅಂಥವ್ರನಲ್ಲಿ ನಾವು ಲೋಡೋ ಸಿ ಟಿ ಅಂತ ಮಾಡ್ತೇವೆ. ಸೊ ಅದನ್ನು ಎಲ್ಲರಿಗೂ ಮಾಡಲ್ಲ. ಮತ್ತು ಲೋಡೋ ಸಿ ಟಿ ಏನಿದೆ ಅದನ್ನು ಎವ್ರಿ ಇಂಟರ್ವೆಲಲ್ಲಿ ಮಾಡ್ತೇವೆ, ಆಯಿತಾ? ಸೊ ಅದು ಅಷ್ಟೇ ಇಂಟರ್ವೆಲಲ್ಲಿ ಮಾಡಬೇಕಂತಿರುತ್ತೆ. ಸೊ ಅದನ್ನು ಮಧ್ಯೆ ಮಧ್ಯೆ ನಾವು ಮಾಡಲಿಕ್ಕೆ ಹೋಗಲ್ಲ. ಸೊ ಅದರಿಂದ ಎಕ್ಸ್ಪೋಜರ್ನ ಕಡಿಮೆ ಮಾಡ್ತೇವೆ. ಮತ್ತು ಇನ್ನೊಂದೇನೆಂದರೆ ಇದು ಅದರಿಂದ ದುಷ್ಪರಿಣಾಮಗಳು ಬರೋಂಥ ಚಾನ್ಸಸ್ ಇರೋ ಚಾನ್ಸಸ್ ತುಂಬಾ ಕಡಿಮೆ, ಯಾಕೆಂದರೆ ನಾವು ಯೂಸ್ ಮಾಡ್ತಿರೋದೆ ಲೋಡೋಸ್. ಅವ್ರ ದೇಹಕ್ಕೆ ಏನು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗತ್ತೆ ಅಷ್ಟು ಡೋಸ್ ಮಾತ್ರ ಉಪಯೋಗಿಸ್ತಿರ್ತೀವಿ ನಾವು. ಸೊ ಅದರಿಂದನೇ ಸಿಟಿ ಅಂದರೆ ಲೋಡೋ ಸಿ ಟಿ ಸ್ಕ್ಯಾನಿಂದನೇ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋ ಚಾನ್ಸಸ್ ತುಂಬಾ ಕಡಿಮೆ. ಹಾಗೆ ಡಾಕ್ಟರ್, ಧೂಮಪಾನ ಹಾಗೆ ಈ ಕ್ಯಾನ್ಸರ್ಗೂ ಇರುವ ಸಂಬಂಧ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ನೀವು? ಸೊ ಮೇಜರ್ ಆಗಿ ಏನಾಗುತ್ತೆ ಅಂದರೆ ಸ್ಮೋಕಿಂಗ್ ಶುರು ಮಾಡೋದು ಪಿಯರ್ ಪ್ರೆಷರ್ ಅಥವಾ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗ, ಕೆಲವೊಮ್ಮೆ ಕಾಲೇಜ್ನಲ್ಲಿ ಅಥವಾ ಟ್ರಿಪ್ ಹೋದಾಗ ಅಥವಾ ಕಾಲೇಜ್ನಲ್ಲಿ ಯೂಶ್ವಲಿ ಶುರು ಆಗಂತ ಮರೀಲಿಕ್ಕೂ ಸಹ ಹೌದು. ಕೆಲವೊಬ್ರು ಟೆನ್ಷನ್ ಅಂದ್ರೆ ನಿಕೋಟಿನ್ ಸ್ವಲ್ಪ ಮೂಡ್ ಎಲಿವೇಶನ್ ಮಾಡುತ್ತೆ, ಸೊ ಟೆನ್ಷನ್ ಕಡಿಮೆ ಮಾಡೋದಕ್ಕೆ. ಮತ್ತೆ ಒಬ್ಬೊಬ್ರು ಹೇಳ್ತಾರೆ ಡಿಪ್ರೆಷನ್, ಎಕ್ಸಾಮ್ ಬಂತದೆ ಓದ್ಲಿಕ್ಕಾಗಲ್ಲ, ನಿದ್ರೆ ಬರ್ತಾ ಇಲ್ಲ, ಸಾರಿ ನಿದ್ರೆ ಬರ್ತಾ ಇದೆ, ನಿದ್ರೆ ಓದಕ್ಕೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಶುರು ಆಗುತ್ತೆ. ಸೊ ಯಾರೊಬ್ರು ಫ್ರೆಂಡು ಶುರು ಮಾಡ್ತಾರೆ, ಇಲ್ಲ ತಗೊಂಡ್ರೆ ಸರಿ ಹೋಗುತ್ತೆ, ನಿದ್ರೆ ಬರಲ್ಲ ಅಂತ. ಸೊ ಅಲ್ಲಿಂದ ಶುರು ಆಗುತ್ತೆ ಅದು. ಸೊ ಸ್ಮೋಕಿಂಗ್ ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ, ಆ್ಯಸ್ ಅ ಟೈಮ್ ಪಾಸ್ ಅಥವಾ ಆ್ಯಸ್ ಅ ಮೆಡಿಕೇಶನ್ ಟು ಇಂಪ್ರೂವ್ ಯುವರ್ ಕಾನ್ಸಂಟ್ರೇಷನ್ ಅಂತ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ಬರ್ತಾ ಬರ್ತಾ ಚಟ ಆಗ್ತಾ ಶುರು ಆಗುತ್ತೆ.
ಸೊ ಸ್ಟಾರ್ಟಿಂಗ್ ಅಲ್ಲಿ ಅದರದ್ದು ಸಿಂಪ್ಟಮ್ಸ್ಗಳು ಗೊತ್ತಾಗಲ್ಲ, ಅಂದ್ರೆ ಅದರದ್ದು ದುಷ್ಪರಿಣಾಮಗಳು ಗೊತ್ತಾಗಲ್ಲ. ಯಾಕಂದ್ರೆ ಸ್ಮೋಕಿಂಗ್ ಕೆಲವೊಮ್ಮೆ ಕೆಲವಾರು ವರ್ಷಗಳು ಏನು ದುಷ್ಪರಿಣಾಮ ಬಾರದೇನೆ ಇರುತ್ತೆ. ಅಂದ್ರೆ ಅವ್ರು ತುಂಬಾ ಜನ ನೋಡಿರ್ತಾರೆ, ಫಾರ್ ಎಕ್ಸಾಂಪಲ್ ಅವ್ರ ಅಂಕಲ್ ಆಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ಅಥವಾ ಅವ್ರ ಮನೆಯಲ್ಲಿ ಯಾರಾದ್ರೂ ಆಗಿರ್ಬೋದು, ತುಂಬಾ ವರ್ಷದಿಂದ ಸ್ಮೋಕ್ ಮಾಡ್ತಿರ್ತಾರೆ, ಬಟ್ ಅವ್ರಿಗೆ ಏನು ತೊಂದರೆನೆ ಆಗಿರಲ್ಲ. ಸೊ ಅವಾಗ ಮತ್ತೆ ಇನ್ನೊಬ್ರು ಕೆಲವೊಬ್ರು ಸ್ಮೋಕರ್ಸ್ ಹೇಳ್ತಿರ್ತಾರೆ, ಏ ನಾನು ತುಂಬಾ ಜನ ನೋಡಿದ್ದೀನಪ್ಪ ಅವ್ರಿಗೇನು ಆಗಿಲ್ಲ, ಅವ್ನಿಗೆ ಕ್ಯಾನ್ಸರ್ ಬರ್ದೇನೆ ತಿರೋದ ಅಂತೆಲ್ಲ ಹೇಳಿರ್ತಾರೆ. ಸೊ ಅದು ಅವ್ರಿಗೆ ಪಾಸಿಟಿವ್ ಆಗಿ ರೆಇನ್ಫೋರ್ಸ್ಮೆಂಟ್ ಆಗುತ್ತೆ, ಲೈಕ್ ಇಲ್ಲ ಸ್ಮೋಕ್ ಮಾಡಿದವ್ರಿಗೆಲ್ಲ ಕ್ಯಾನ್ಸರ್ ಬರಲ್ಲ, ನನ್ನ ಹಣೆಯಲ್ಲಿ ಬರ್ದಿದೆ ಅನ್ಸುತ್ತೆ ಅದಕ್ಕೆ ಬರುತ್ತೆ ಅಂತ. ಸೊ ಅಲ್ಲಿಂದ ಅದು ಚಟ ಶುರುವಾಗುತ್ತೆ. ಸೊ ಆ ಚಟದಿಂದ ಅದು ಮುಂದೆ ಒಂದು ದಿವಸ ಬಂದು ಕ್ಯಾನ್ಸರ್ ಆಗಿ ಬರೋ ಪ್ರಮೇಯ ಇರುತ್ತೆ. ನಾರ್ಮಲ್ ಆಗಿ ನಾನ್ ಸ್ಮೋಕರ್ಗೂ ಸ್ಮೋಕರ್ಗೂ ಕಂಪೇರ್ ಮಾಡಿದ್ರೆ ದೇ ಸೇ ದಟ್ ಅಂದ್ರೆ ಎಂಟು ಟೈಮ್ಸ್ ಕ್ಯಾನ್ಸರ್ ಎಂಟು ಟೈಮ್ಸ್ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಸ್ಮೋಕರ್ಸ್ ಅಂದ್ರೆ ಆ ಧೂಮಪಾನದ ಹೊಗೆ ಏನಿರುತ್ತೆ ಅದರಲ್ಲಿ 300 ಜಾಸ್ತಿ ಕೆಮಿಕಲ್ಸ್ ಇರುತ್ತೆ. ಸೊ ಅದರಲ್ಲಿ 60 ಕೆಮಿಕಲ್ಸ್ ಕಾರ್ಸಿನೋಜೆನಿಕ್. ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಕಾಸ್ ಮಾಡುವಂಥದ್ದು. ಆಕ್ಚುಲಿ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಆಗ್ಲೇ ನಾನು ಹೇಳ್ದಂಗೆ ಪ್ರತಿಯೊಂದು ಜೀವಕೋಶಕ್ಕೂ ಇಂತಿಷ್ಟೇ ಡಿವಿಷನ್ ಅಥವಾ ಇಂತಿಷ್ಟೇ ದಿವಸ ಬದುಕಬೇಕು ಅಂತ ಇರುತ್ತೆ. ಅದನ್ನ ಸಾಯೋದ್ ಅಂದ್ರೆ ಅದಕ್ಕೆ ಯಾವಾಗ ಸಾವು ಬರುತ್ತಲ್ಲ ಅದಕ್ಕೆ ನಾವು ಅಪೋಪ್ಟೆಸಿಸ್ ಅಂತ ಹೇಳ್ತೇವೆ. ಸೊ ಅಪೋಪ್ಟೆಸಿಸ್ನ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಟಾಪ್ ಸಿಗ್ನಲ್ ಅದು. ಸೊ ಇಷ್ಟೇ ಸಾಕು ಸ್ಟಾಪ್. ಸೊ ಆ ಸ್ಟಾಪ್ ಸಿಗ್ನಲ್ ಯಾವಾಗ ಆಕ್ಟ್ ಆಗಲ್ಲ ಸೊ ಆ ಜೀವಕೋಶ ಬೆಳೀತಾನೇ ಹೋಗುತ್ತೆ ಮತ್ತೆ ಡಿವಿಷನ್ ಆಗ್ತಾನೆ ಹೋಗುತ್ತೆ. ಸೊ ಅದು ಡಿವಿಷನ್ ಆಗ್ತಾ ಆಗ್ತಾ 1:2, 2:4, 4:8 ಅಥವಾ ಎಕ್ಸ್ಪೋನೆನ್ಷಿಯಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಆ ಡಿವಿಷನ್ ಆಗ್ತಾ ಆಗ್ತಾ ಅದು ಗಂಟಾಗೋದು. ಸೊ ಆ ಸ್ಟಾಪ್ ಸಿಗ್ನಲ್ ನಿಂತೋಗ್ಬೇಕಂತ ಹೇಳಿದ್ರೆ ಅಂದ್ರೆ ಸ್ಟಾಪ್ ಸಿಗ್ನಲ್ ವರ್ಕ್ ಮಾಡಬಾರ್ದು ಅಂತ ಹೇಳಿದ್ರೆ ಅದ್ರ ಮೇಲೆ ಏನಾದರೂ ಆ ಸ್ಟಾಪ್ ಸಿಗ್ನಲ್ಗೆ ಯಾವ ಜೀನ್ಸ್ ಅಥವಾ ಯಾವ ಡಿ ಎನ್ ಎ ಆಕ್ಟ್ ಮಾಡ್ತಿರತ್ತೆ ಅದನ್ನ ಅದಕ್ಕೆ ಮ್ಯೂಟೇಷನ್ ಆಗ್ಬೇಕಂತ ಹೇಳ್ತಾರೆ. ಮ್ಯೂಟೇಷನ್ ಅಂದ್ರೆ ಬೇಸಿಕಲಿ ಚೇಂಜ್ ಇನ್ ದಟ್ ಜೀನ್. ಸೊ ಈ ಕಾರ್ಸಿನೋಜನ್ಸ್ ಏನಿದೆ, ಟಾರ್ ಆಗಿರ್ಬೋದು ಅಥವಾ ರೆಡಾನ್ ಆಗಿರ್ಬೋದು, ಟೊಲೀನ್ ಆಗಿರ್ಬೋದು, ಕ್ಯಾಡ್ಮಿಯಮ್, ಅಮೋನಿಯಾ, ಮೀಥೇನ್, ಇಸಿಟೋನ್, ಇಂಥ ತುಂಬ ಕೆಲವಾರು ಕೆಮಿಕಲ್ಸ್ ಇರ್ತವೆ ಇದರಲ್ಲಿ. ಆ ಕೆಮಿಕಲ್ಸು ಆ ಸ್ಟಾಪ್ ಸಿಗ್ನಲ್ ಅಥವಾ ಅಪೊಪ್ಟೆಟಿಕ್ ಸಿಗ್ನಲ್ ಏನಿದೆ ಆ ಸಿಗ್ನಲ್ನಲ್ಲಿ ಚೇಂಜಸ್ ಕಾಣಿಸ್ಕೊಳ್ತವೆ, ಅದಕ್ಕೆ ನಾವು ಮ್ಯೂಟೇಷನ್ ಅಂತ ಹೇಳ್ತೇವೆ. ಸೊ ಅದರಿಂದ ಜೀವಕೋಶದ್ದು ಡೆತ್ ಆಗಲ್ಲ, ಸೊ ಅದು ಅಪೊಪ್ಟೆಸಿಸ್ ಆಗಲ್ಲ, ಸೊ ಅದು ಕಂಟಿನ್ಯೂಸ್ಲಿ ಡಿವೈಡ್ ಆಗ್ತಿರುತ್ತೆ. ಸೊ ಅದೇ ಮೇನ್ ಕಾರಣ. ಸೊ ಇದು ಜನಕ್ಕೆ ಅರ್ಥ ಆಗಲ್ಲ, ಯಾಕೆಂದ್ರೆ ಅವ್ರಿಗೆ ಅನ್ಸುತ್ತೆ ಸ್ಮೋಕಿಂಗಲ್ಲಿ ಬರೀ ನಿಕೋಟಿನ್ ಮಾತ್ರ ಇದೆ, ಅದು ಬಿಟ್ಟರೆ ಬರೀ ಹೊಗೆ ಮಾತ್ರ ಬರುತ್ತೆ, ಅದು ಹಿಂಗೂ ಹೊರಗಡೆ ಬಿಡ್ತೀವಿ ಏನಾಗಲ್ಲ ಅಂತ. ಸೊ ಮತ್ತೆ ಆಗಲೇ ಹೇಳ್ದಂಗೆ ತುಂಬಾ ವರ್ಷಾನ್ಗಟ್ಲೆ ಆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ದೇ ಇರೋದ್ರಿಂದ ತುಂಬಾ ಜನಕ್ಕೆ ಅನ್ಸಲ್ಲ ಇದು ಅದರಿಂದ ಬಂದಿದೆ ಅಂತ. ಎಸ್ ಡಾಕ್ಟರ್, ನಾ ಇನ್ನೊಂದು ಕ್ವಶನ್ ಕೇಳಬೇಕು ನಿಮಗೆ. ಲಂಗ್ ಕ್ಯಾನ್ಸರ್ನಲ್ಲಿ ಒಟ್ಟು ಎಷ್ಟು ಹಂತಗಳಿವೆ, ಹಾಗೆ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆಗಳಿವೆ? ಸೊ ಲಂಗ್ ಕ್ಯಾನ್ಸರ್ ಅನ್ನು ನಾವು ಸ್ಟೇಜಿಂಗ್ ಮಾಡ್ತೇವೆ, ಅದಕ್ಕೆ ಸ್ಟೇಜಿಂಗ್ ಆಫ್ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅದರದ್ದು ಟ್ಯೂಮರ್ ಅಥವಾ ಆ ಗಂಟು ಏನಿದೆ ಅದರದ್ದು ಸೈಜ್, ಅದರ ಸೈಜ್ ಮೇಲೆ ನಾವು ಅದನ್ನು ಸ್ಟೇಜಿಂಗ್ ಮಾಡ್ತೇವೆ ಮೊದಲನೇದಾಗಿ. ಎರಡನೇದಾಗಿ ಅದು ಲಿಂಫ್ ನೋಡ್ ಅಂತ ಇರುತ್ತೆ, ಅದು ಲಿಂಫ್ ನೋಡ್ಗೆ ಹರಡಿದ್ಯಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಯಾವ್ಯಾವ ಲಿಂಫ್ ನೋಡ್ ಹರಡಿದೆ, ಶ್ವಾಸಕೋಶದೊಳಗಿರೋ ಲಿಂಫ್ ನೋಡ್ ಹರಡಿದ್ಯಾ, ಅದೇ ಸೈಡ್ ಅಲ್ಲಿರೋ ಲಿಂಫ್ ನೋಡ್ ಹರಡಿದ್ಯಾ, ಅಥವಾ ಪಕ್ಕದ ಶ್ವಾಸಕೋಶದಲ್ಲಿರೋ ಲಿಂಫ್ ನೋಡ್ ಹರಡಿದ್ಯಾ. ಸೊ ಅದು ಯಾವ ಲಿಂಫ್ ನೋಡ್ ಹರಡಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಎನ್ ಅಂತ ಅಥವಾ ಟ್ಯೂಮರ್ ಅಂತ ಹೇಳಿದಕ್ಕೆ ಅದಕ್ಕೆ ಟಿ ಸ್ಟೇಜಿಂಗ್ ಅಂತ ಹೇಳ್ತೇವೆ. ಎನ್ ಅಂದಿದ್ದಕ್ಕೆ ಎನ್ ಮತ್ತೆ ಎಂ, ಎಂ ಅಂದ್ರೆ ಮೆಟಾಸ್ಟಸಿಸ್. ಮೆಟಾಸ್ಟಸಿಸ್ ಅಂದ್ರೆ ಬೇರೆ ಯಾವ್ಯಾವ ಆರ್ಗನ್ ಹರಡಿದೆ, ಶ್ವಾಸಕೋಶದಿಂದ ಹೊರಗಡೆ ಹರಡಿದ್ಯಾ ಇಲ್ವಾ. ಸೊ ಆತರ ಅದನ್ನ ಟಿ ಎನ್ ಎಂ ಸ್ಟೇಜಿಂಗ್ ಅಂತ ಹೇಳ್ತೇವೆ. ಟಿ ಅಂದ್ರೆ ಟ್ಯೂಮರ್, ಟ್ಯೂಮರ್ ಎಷ್ಟು ಸೆಂಟಿಮೀಟರ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಸ್ಟೇಜಿಂಗ್. ಎನ್ ಅಂದ್ರೆ ಲಿಂಫ್ ನೋಡ್ಸ್, ಸೊ ಅದು ನೋಡ್ಸ್. ಎನ್ ಅಂದ್ರೆ ನೋಡ್ಸ್ ಆಕ್ಚುಲಿ ಯಾವ್ಯಾವ ನೋಡಿ ಹರಡಿದೆ ಅಂತ. ಎಂ ಅಂದ್ರೆ ಮೆಟಾಸ್ಟಸಿಸ್. ಸೊ ಅದ್ರ ಮೇಲೆ ನಮ್ದು ಟಿ ಎನ್ ಎಂ ಸ್ಟೇಜಿಂಗ್ ಅಂತ ಆಗುತ್ತೆ. ಸೊ ಟಿ ಎನ್ ಎಂ ಸ್ಟೇಜಿಂಗ್ ಮಾಡಿದ್ಮೇಲೆ ಆ ಟ್ಯೂಮರ್ ಮತ್ತೆ ನೋಡ್ಸ್ ಮತ್ತೆ ಮೆಟಾಸ್ಟಸಿಸ್ ಸ್ಟೇಜಿಂಗ್ ಮೇಲೆ ನಮ್ಮ ಟ್ರೀಟ್ಮೆಂಟ್ ಪ್ಲಾನ್ ಡಿಸೈಡ್ ಆಗುತ್ತೆ. ಸೊ ಆ ಟಿ ಎನ್ ಎಂ ನೋಡಿಕೊಂಡು ಅದನ್ನ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಮತ್ತೆ ಸ್ಟೇಜ್ 4 ಅಂತ ಡಿವೈಡ್ ಮಾಡ್ತೇವೆ. ಸಾಧಾರಣವಾಗಿ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಸ್ಟೇಜ್ 1 ಮತ್ತೆ 2 ಶ್ವಾಸಕೋಶದಿಂದ ಹೊರಗಡೆ ಸ್ಪ್ರೆಡ್ ಆಗಿರೋದಿಲ್ಲ, ಸ್ಟೇಜ್ 3 ಮತ್ತೆ ಸ್ಟೇಜ್ 4 ಯೂಶ್ವಲಿ ಶ್ವಾಸಕೋಶದಿಂದ ಹೊರಗಡೆ ಸ್ಪ್ರೆಡ್ ಆಗಿರುತ್ತೆ. ಸೊ ನಾನು ಆಗ್ಲೇ ಹೇಳಿದ್ನಲ್ವ ಅರ್ಲಿ ಡಿಟೆಕ್ಷನ್ ಅಂತ. ಸೊ ಶ್ವಾಸಕೋಶದ ಕ್ಯಾನ್ಸರ್ ಏನಾಗುತ್ತೆ, ಸ್ಟೇಜ್ 1 ಅಲ್ಲಿ ತುಂಬಾ ಕಡಿಮೆ ಚಾನ್ಸಸ್ ನಮಗೆ ಗೊತ್ತಾಗೋದು ಸಿಂಪ್ಟಮ್ಸ್. ಸೊ ಸ್ಟೇಜ್ 2 ಅಥವಾ ಸ್ಟೇಜ್ 2 ನಂತರದ ಸ್ಟೇಜಸ್ ಅಲ್ಲಿ ಅವ್ರಿಗೆ ಲಕ್ಷಣಗಳು ಕಾಣಿಸ್ಕೊಳ್ಳಕ್ ಶುರು ಆಗುತ್ತೆ, ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಕ್ ಶುರು ಆಗುತ್ತೆ. ಅದ ನಂತರ ಅವರು ಹಾಸ್ಪಿಟಲ್ಗೆ ಬರ್ತಾರೆ, ಹಾಸ್ಪಿಟಲಲ್ಲಿ ಡಯಾಗ್ನೋಸಿಸ್ ಆಗುತ್ತೆ.
ಸೊ ಆಗ್ಲೇ ಡಯಾಗ್ನೋಸಿಸ್ ಹೇಳ್ದಂಗೆ ಸ್ಟಾರ್ಟ್ ಆಗುತ್ತೆ ಚೆಸ್ಟ್ ಎಕ್ಸ್ರೇ ಇಂದ ಸಿ ಟಿ ಸ್ಕ್ಯಾನ್ ಬಯೋಪ್ಸಿ. ಸೊ ಈ ತರ ಆಗುತ್ತೆ. ಸೊ ಬಯೋಪ್ಸಿ ಮಾಡಿದ್ಮೇಲೆ ಅದನ್ನ ಪುನಃ ನಾವು ಕೆಲವಾರು ಟೆಸ್ಟ್ ಗಳಿಗೆ ಕಳಿಸ್ಬೋದು. ಆಗ್ಲೇ ಮ್ಯೂಟೇಷನ್ ಬಗ್ಗೆ ಹೇಳದ್ನಲ್ವಾ, ಹಾಗೆ ಕ್ಯಾನ್ಸರ್ ಟೆಸ್ಟ್ ನ ಮಾಲಿಕ್ಯುಲರ್ ಅಥವಾ ಇಮ್ಯುನೈಸ್ಟೋ ಕೆಮಿಸ್ಟ್ರಿ ಅಂತ ಹೇಳ್ತೇವೆ, ಅಥವಾ ಮಾಲಿಕ್ಯುಲರ್ ಬಯಾಲಜಿ ಅಥವಾ ಮಾಲಿಕ್ಯುಲರ್ ಟೆಸ್ಟಿಂಗ್ ಅಂತ ಹೇಳ್ತೇವೆ. ಸೊ ಅದನ್ನ ನಾವು ಸೆಲ್ ಏನಿದೆ ಆ ಸೆಲ್ನ ತಗೊಂಡು ಆ ಸೆಲ್ಲಲ್ಲಿ ಏನ್ ತೊಂದರೆ ಆಗಿದೆ, ಯಾಕೆ ಕ್ಯಾನ್ಸರ್ ಆಯ್ತು, ಅಥವಾ ಯಾವ ಜೀನ್ ಚೇಂಜ್ ಆಗಿದೆ ಅಂತ ಅದನ್ನು ಸಹ ನೋಡ್ತೇವೆ. ಸೊ ಅದನ್ನ ಯಾಕೆ ನೋಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಟಾರ್ಗೆಟೆಡ್ ಥೆರಪಿ ಅಂತ ಇರುತ್ತೆ. ಅಂದರೆ ಆ ಜೀನ್ ಪ್ರಾಬ್ಲಮ್ ಆಗಿರೋದ್ರಿಂದ ಆ ಜೀನ್ ಚೇಂಜಸ್ನ ಓವರ್ಕಮ್ ಮಾಡಲಿಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ. ಸೊ ನಾವು ಲಂಗ್ ಸ್ಟೇಜಿಂಗ್ ಅಥವಾ ಲಂಗ್ ಹಂತದಲ್ಲಿ ಸೊ ಇದೆಲ್ಲ ನಾವು ಡಿವೈಡ್ ಮಾಡ್ಕೋತೀವಿ, ಸ್ಟೇಜ್ ಒನ್, ಸ್ಟೇಜ್ ಟೂ, ಸ್ಟೇಜ್ ತ್ರೀ, ಸ್ಟೇಜ್ ಫೋರ್, ಮತ್ತೆ ಇದು ಮಾಲಿಕ್ಯುಲರ್ ಇದು. ಸೊ ಮಾಲಿಕ್ಯುಲರ್ ಏನಾದರೂ ಎವಿಡೆನ್ಸ್ ಸಿಕ್ಕಿದೆ ನಮಗೆ, ಎಲ್ಲಿ ಚೇಂಜಸ್ ಇದೆ, ಎಲ್ಲಿ ಮ್ಯೂಟೇಷನ್ ಆಗಿದೆ, ಸೊ ಅದನ್ನ ಏನಾದರೂ ಟ್ರೀಟ್ಮೆಂಟ್ ಮಾಡ್ಬೋದಾ ಅಂತ. ಅದು ಸೊ ಅಲ್ಲಿ ಅದನ್ನ ಅದರ ಮೇಲೆ ನಮ್ಮ ಟ್ರೀಟ್ಮೆಂಟ್ ಪ್ಲಾನ್ ಡಿಪೆಂಡ್ ಆಗಿರುತ್ತೆ. ಇನ್ನು ಡಾಕ್ಟರ್, ಕ್ಯಾನ್ಸರ್ನಲ್ಲಿ ಫಸ್ಟ್ ಸ್ಟೇಜ್ ಮತ್ತೆ ಲಾಸ್ಟ್ ಸ್ಟೇಜ್ ಅಂತ ಹೇಳ್ತಾರಲ್ಲ, ಹಾಗಂತ ಹೇಳಿದ್ರೆ ಏನು? ಅದೇ ಫಸ್ಟ್ ಸ್ಟೇಜ್ ಮತ್ತೆ ಲಾಸ್ಟ್ ಸ್ಟೇಜ್ ಅಂದ್ರೆ ಇದೇನೆ. ಸೊ ಒನ್ ಟೂ ತ್ರೀ ಫೋರ್ ಇದೆ. ಸೊ ಯೂಶಲಿ ಏನಾಗುತ್ತೆ, ಶ್ವಾಸಕೋಶ ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಸ್ಟೇಜ್ ಅಲ್ಲಿ ಬಂದಿರುತ್ತೆ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾವು ಲೇಟ್ ಸ್ಟೇಜ್ ಅಂತ ಹೇಳ್ತೇವೆ, ಅದನ್ನ ಲಾಸ್ಟ್ ಸ್ಟೇಜ್ ಅಂತ ಹೇಳ್ತಾರೆ ಕೆಲವೊಮ್ಮೆ. ಫಸ್ಟ್ ಸ್ಟೇಜ್ ಅಂದ್ರೆ ತುಂಬಾನೇ ಇನ್ನ ಪ್ರೀಮೆಚೂರ್ ಸ್ಟೇಜ್ ಅಲ್ಲಿ ಇದೆ, ಅಂದ್ರೆ ಇನ್ನ ತುಂಬಾ ಹರಡಿಲ್ಲ. ಸೊ ಇದನ್ನ ಆಪರೇಟ್ ಮಾಡಬಹುದು ಅಥವಾ ಇದನ್ನ ಕಂಪ್ಲೀಟ್ ಆಗಿ ಗುಣ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು. ಅದ್ರ ಅದನ್ನ ಫಸ್ಟ್ ಸ್ಟೇಜ್ ಅಂತ ಅಂದ್ರೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ತುಂಬಾ ಸರಳವಾಗಿ ಸರಳವಾದ ಭಾಷೆನಲ್ಲಿ ಹೇಳಬೇಕಾದ್ರೆ ಆ ತರ ಹೇಳ್ತಾರೆ. ಇನ್ನು ಡಾಕ್ಟರ್, ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆ ನೀವೇನು ಹೇಳ್ತೀರಾ? ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆ ನನ್ನ ಹತ್ರ ಅಷ್ಟೊಂದು ಎವಿಡೆನ್ಸ್ ಇಲ್ಲ ಹೇಳಲಿಕ್ಕೆ. ಬಟ್ ಮೆಡಿಕಲ್ ಫೀಲ್ಡ್ನಲ್ಲಿ ಹೇಳಬೇಕಂದ್ರೆ ನಮ್ಮ ಸ್ಟೇಜ್ ಒನ್ನಲ್ಲಿ ಸಾಧಾರಣವಾಗಿ ಸರ್ಜರಿ ಮಾಡ್ತಾರೆ, ಅಂದರೆ ಆ ಗಂಟನ್ನ ಕಂಪ್ಲೀಟಾಗಿ ತೆಗಿತಾರೆ, ಕಂಪ್ಲೀಟಾಗಿ ರಿಮೂವ್ ಮಾಡ್ತಾರೆ. ಸೊ ಅದು ರಿಮೂವ್ ಮಾಡಬೇಕಾದ್ರೆ ಅದ್ರ ಸುತ್ತ ಗಂಟೆ ಎಷ್ಟಿದೆ ಅದ್ರ ಸುತ್ತ ನಾರ್ಮಲ್ ಟಿಶ್ಯೂನು ಸ್ವಲ್ಪ ತೆಗಿಬೇಕಾಗತ್ತೆ. ಸೊ ಯಾಕೆಂದರೆ ಅದು ಕೆಲವೊಮ್ಮೆ ಕಣ್ಣಿಗೆ ಕಾಣದೇ ಇದ್ರೂ ಅದು ಮೈಕ್ರೋಸ್ಕೋಪಿಕಲಿ ಅದು ಸ್ಪ್ರೆಡ್ ಆಗಿರುತ್ತೆ. ಸೊ ಅದನ್ನ ಸ್ವಲ್ಪ ಗಂಟೆಲ್ಲಿದೆ ಅದರಿಂದ ಅದರ ಸರೌಂಡಿಂಗ್ಸ್ ಆಪರೇಷನ್ ಮಾಡಿ ತೆಗಿಬೇಕಾಗತ್ತೆ. ಸೊ ಇದು ಫಸ್ಟ್ ಸ್ಟೇಜ್ನಲ್ಲಿ ಆಗುವಂಥದ್ದು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಫಸ್ಟ್ ಸ್ಟೇಜ್ನಲ್ಲಿ ಅದು ಕ್ಯೂರೇಟಿವ್, ಅಂದರೆ ಅದು ಪುನಃ ಬರುವಂಥ ಚಾನ್ಸಸ್ ಕಡಿಮೆ, ಬಂದೇ ಬರಲ್ಲ ಅಂತಲ್ಲ ಬಟ್ ಬರೋ ಚಾನ್ಸಸ್ ಇರುತ್ತೆ, ಬಟ್ ಇಟ್ಸ್ ಆಲ್ಮೋಸ್ಟ್ ಕಾಲ್ಡ್ ಆಸ್ ಕ್ಯೂರೇಟಿವ್. ಸೊ ಸ್ಟೇಜ್ ಟೂಗೆ ಬಂದಾಗ ಸರ್ಜರಿ ಪ್ಲಸ್ ಹೊರಗಡೆ ಹರಡಿರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಕೀಮೋಥೆರಪಿನ ಮಾಡಬೇಕಾಗುತ್ತೆ. ಕೀಮೋಥೆರಪಿ ಅಂದರೆ ಬೇಸಿಕಲಿ ಮೆಡಿಸಿನ್. ಸೊ ಅದನ್ನು ಹಾಸ್ಪಿಟಲ್ ಅಡ್ಮಿಷನ್ ಮಾಡಿ IV ಲೈನಲ್ಲಿ ಇಂಜೆಕ್ಷನ್ಸ್ ಕೊಡ್ತಾರೆ. ಅದು ಕೆಲವು ಸೈಕಲ್ಸ್ ಇರ್ತವೆ, ಇಷ್ಟು ಸೈಕಲ್ ಕೊಡಬೇಕು, ಈ ಕ್ಯಾನ್ಸರ್ಗೆ ಇಷ್ಟು ಸೈಕಲ್ಸ್ ಕೊಡಬೇಕು, ಈ ಕ್ಯಾನ್ಸರ್ಗೆ ಈ ಥರ ಕೀಮೋಥೆರಪಿ ಕೊಡಬೇಕು, ಈ ಕ್ಯಾನ್ಸರ್ಗೆ ಇದಾಗಲ್ಲ ಬೇರೆ ಥರ ಕೀಮೋಥೆರಪಿ ಕೊಡಬೇಕು ಅಂತ. ಸೊ ಅದು ಕೀಮೋಥೆರಪಿ. ಸೊ ಸೆಕೆಂಡ್ ಸ್ಟೇಜ್ನಲ್ಲಿ ನೀವು ಸರ್ಜರಿನೂ ಮಾಡ್ತೀರ ಪ್ಲಸ್ ಕೀಮೋಥೆರಪಿನೂ ಮಾಡ್ತೀರ. ಸೊ ಇದು ಇದೆರಡು ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟೂ ಏನಿದೆ ಅದು ತುಂಬಾ ಕಡಿಮೆ ಕಾಣಿಸ್ಕೊಳ್ಳೋ ಚಾನ್ಸಸ್. ಅಂದರೆ ನೀವು ಬೇಗ ಡಯಾಗ್ನೋಸಿಸ್ ಮಾಡಿರಬೇಕು ಅವರ, ಅಂದರೆ ಫಾರ್ ಎಕ್ಸಾಂಪಲ್ ಹೈ ರಿಸ್ಕ್ ಇಂಡಿವಿಜುವಲ್ಸ್ ಯಾರು ಇರ್ತಾರೆ ಅವ್ರಿಗೆ ನಾವು ಅರ್ಲಿ ಡಿಟೆಕ್ಷನ್ ಮಾಡಿರ್ತೀವಿ, ಅವ್ರನ್ನ ಅವಾಗವಾಗ ತಪಾಸಣೆಗಳು ಒಪ್ಪಿಸಿರ್ತೀವಿ, ಅದು ಡಯಾಗ್ನೋಸಿಸ್ ಆಗಿರುತ್ತೆ. ಸೊ ಅಂಥವ್ರನಲ್ಲಿ ಇದು ಯೂಸ್ ಆಗುತ್ತೆ. ಅಥವಾ ಕೆಲವೊಮ್ಮೆ ಕಾಕತಾಳೀಯವಾಗಿ ಲೈಕ್ ಅವ್ರು ಬೇರೆ ಏನಕ್ಕೂ ಬಂದಿರ್ತಾರೆ, ಬೇರೆ ಏನೋ ಸರ್ಜರಿಗೆ ಬಂದಿರ್ತಾರೆ, ಅವಾಗ ಕ್ಲಿಯರೆನ್ಸ್ಗೆ ಅಂತ ಬಂದಿರ್ತಾರೆ, ಅವಾಗ ನಾವು ಎಕ್ಸ್ರೇ ಮಾಡಿರ್ತೀವಿ, ಅವಾಗ ಗಂಟು ಕಾಣಿಸುತ್ತೆ. ಸೊ ಅಂಥವ್ರನಲ್ಲಿ ಸೊ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜ್ ಯೂಶ್ವಲಿ ಲಂಗ್ ಕ್ಯಾನ್ಸರ್ನಲ್ಲಿ ಗೊತ್ತಾಗುವಂಥ ಚಾನ್ಸಸ್ ತುಂಬಾ ಕಡಿಮೆ. ಸೊ ಸ್ಟೇಜ್ ತ್ರೀ ಮತ್ತು ಸ್ಟೇಜ್ ಫೋರ್ಗೆ ಬರೋಣ. ಸ್ಟೇಜ್ ತ್ರೀನಲ್ಲಿ ಸಹ ಸರ್ಜರಿ ಮಾಡಬಹುದು, ಬಟ್ ಎಲ್ಲ ಪೇಷಂಟ್ಗೂ ಸರ್ಜರಿ ಮಾಡೋಕ್ಕಾಗಲ್ಲ ಸ್ಟೇಜ್ ತ್ರೀನಲ್ಲಿ. ಯಾಕೆ ಡಾಕ್ಟರ್? ಕೆಲವೊಮ್ಮೆ ಅದು ತುಂಬಾ ಜಾಸ್ತಿ ಹರಡಿರುತ್ತೆ, ಅಥವಾ ಕೆಲವೊಮ್ಮೆ ಚೆಸ್ಟ್ ವಾಲಿಗೆ ಹರಡಿರುತ್ತೆ. ಸೊ ಕೆಲವೊಮ್ಮೆ ಪಕ್ಕದ ಎರಡು ಲಂಗ್ಸ್ನಲ್ಲೂ ಇರುತ್ತೆ, ಅಥವಾ ಅದು ಸರ್ಜಿಕಲಿ ಅಪ್ರೋಚ್ ಮಾಡೋಕ್ಕೆ ಆಗಲ್ಲ. ಸೊ ಆ ಥರ ಎಲ್ಲ ಬೇರೆ ಪ್ರಾಬ್ಲಮ್ಗಳಿರುತ್ತೆ. ಸೊ ಅದರಿಂದ ಸರ್ಜರಿ ಮಾಡೋಕ್ಕಾಗಲ್ಲ. ಸೊ ಆವಾಗ ಕೀಮೋಥೆರಪಿ ಮಾತ್ರ ಕೊಡ್ತಾರೆ ಪ್ಲಸ್ ರೇಡಿಯೇಷನ್ ಕೊಡ್ತಾರೆ. ಇಲ್ಲ, ಸರ್ಜರಿ ಮಾಡೋಕ್ಕಾಯಿತು, ಸ್ಟೇಜ್ ತ್ರೀಯಲ್ಲಿದೆ ಬಟ್ ಇನ್ನೂ ಸರ್ಜರಿ ಮಾಡಬಹುದು ಅನ್ನೋ ಹಂತದಲ್ಲಿದ್ದರೆ ಸರ್ಜರಿ ಮಾಡಿ ಕೀಮೋಥೆರಪಿ ಕೊಡ್ತಾರೆ. ಸರ್ಜರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಕೀಮೋಥೆರಪಿ ಪ್ಲಸ್ ರೇಡಿಯೇಷನ್. ರೇಡಿಯೇಷನ್ ಅಂದರೆ ಬೇಸಿಕಲಿ ಗಂಟೆಲ್ಲಿದೆ ಆ ಏರಿಯಾನ ಸ್ಪೆಸಿಫೈ ಮಾಡಿ ಅಲ್ಲಿಗೆ ರೇಡಿಯೇಷನ್ ಕೊಡ್ತಾರೆ. ಅದು ರೇಡಿಯೇಷನ್ ಯಾಕೆ ಕೊಡ್ತಾರೆ ಅಂದರೆ ಅದು ಇರೋ ಗಂಟು ಹರಡಬಾರ್ದು ಮತ್ತು ಅದರ ಸೈಜ್ ಕಡಿಮೆ ಆಗಬೇಕು. ಸೊ ಅದು ಆ ಕ್ಯಾನ್ಸರ್ ಸೆಲ್ಸ್ ಏನಿದೆ ಅದರಲ್ಲಿ ಅದು ಸ್ವಲ್ಪ ಕರಗಬೇಕು ಅಂತ ಹೇಳಿ ಕೊಡೋಂಥದ್ದು. ಸೊ ರೇಡಿಯೇಷನ್ನಿಂದ ಅದು ದಟ್ಸ್ ನಾಟ್ ಕ್ಯೂರೇಟಿವ್.
ಎಲ್ಲ ಪೇಷಂಟ್ನಲ್ಲೂ ಕ್ಯೂರೇಟಿವ್ ಆಗಿರ್ಲಿಕ್ಕಿಲ್ಲ. ಅದು ಪೇಷಂಟ್ನಲ್ಲಿ ಇದನ್ನ ಸೈಜ್ ಆಫ್ ದ ಟ್ಯೂಮರ್, ಟ್ಯೂಮರ್ದು ಏನು ಸೈಜ್ ಇದೆ ಅದನ್ನು ಕಡಿಮೆ ಮಾಡುತ್ತೆ. ಸೊ ಟ್ಯೂಮರ್ ಸೈಜ್ ಕಡಿಮೆ ಆದಂಗೆ ತಂತಾನೇ ಪೇಯ್ನ್ ಕಡಿಮೆ ಆಗುತ್ತೆ. ಬಟ್ ಆ ರೇಡಿಯೇಷನ್ ಕೊಡಬೇಕಾದ್ರೆ ಇಟ್ಸ್ ಆ್ಯಕ್ಚುಲಿ ಪೇಯ್ನ್ಫುಲ್. ಬಟ್ ಅದೇನಂದರೆ ಅದರದ್ದು ಮುಂದೆ ಆಗುವಂಥ ಸೈಡ್ ಎಫೆಕ್ಟ್ಸ್, ಟ್ಯೂಮರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳು ಕಡಿಮೆ ಮಾಡೋಕ್ಕೋಸ್ಕರ ಕೊಡ್ತಾರೆ. ಸ್ಟೇಜ್ ಫೋರ್ನಲ್ಲಿ ಸರ್ಜರಿ ಮಾಡೋ ಚಾನ್ಸಸ್ ತುಂಬಾನೇ ಕಡಿಮೆ. ಸ್ಟೇಜ್ ಫೋರ್ ಅಂದರೆ ಯೂಶಲಿ ಬೇರೆ ಆರ್ಗನ್ಸ್ಗೂ ಹರಡಿರುತ್ತೆ, ಸೊ ಎಲ್ಲ ಕಡೆನೂ ಆಪರೇಷನ್ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಉಳಿದಿರೋದು ಎರಡೇ ಆಪ್ಷನ್ನು, ಕೀಮೋಥೆರಪಿ ಪ್ಲಸ್ ರೇಡಿಯೇಷನ್ ಥೆರಪಿ. ಸೊ ಎರಡೂ ಕೊಡ್ತೇವೆ. ಸೊ ಅದು ಡಿಪೆಂಡಿಂಗ್ ಅಪಾನ್ ದ ಪೇಷಂಟ್, ಎಲ್ಲ ಟಾಲರೇಟ್ ಮಾಡೋಕ್ಕಾಗುತ್ತಾ ಆಗಲ್ವಾ, ಯಾವ್ದಾದ್ರು ಒಂದು ಟಾಲರೇಟ್ ಮಾಡೋಕ್ಕಾಗುತ್ತಾ, ಟಾಲರೇಟ್ ಮಾಡೋಕ್ಕಾದ್ರೆ ಯಾವ ಟಾಲರೇಟ್ ಮಾಡೋಕ್ಕಾಗುತ್ತೆ. ಸೊ ಅದನ್ನೆಲ್ಲ ಡಿಸೈಡ್ ಮಾಡಿ ಕೀಮೋಥೆರಪಿನ ರೇಡಿಯೋಥೆರಪಿನ ಅಂತ ಡಿಸಿಷನ್ ತೊಗೊಳ್ತೇವೆ. ಅದಕ್ಕೆ ಒಂದು ಟ್ಯೂಮರ್ ಬೋರ್ಡ್ ಅಂತ ಇರುತ್ತೆ. ಟ್ಯೂಮರ್ ಬೋರ್ಡಲ್ಲಿ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನ ಕೂತ್ಕೊಂಡು ಒಂದು ಡಿಸಿಷನ್ ತಗೊಳ್ತಾರೆ ಏನು ಮಾಡಬೇಕು ಅಂತ. ಕೆಲವೊಮ್ಮೆ ಏನಾಗುತ್ತೆ, ಈ ಕೀಮೋಥೆರಪಿ ಮತ್ತು ರೇಡಿಯೇಷನ್ ಥೆರಪಿಗೆ ಎರಡಕ್ಕೂ ಪೇಷಂಟು ಫಿಟ್ ಇರಲ್ಲ. ಅಂದರೆ ತುಂಬ ಜಾಸ್ತಿ ಹರಡಿರುತ್ತೆ, ತುಂಬ ಜಾಸ್ತಿ ನೋವಿರುತ್ತೆ, ಮತ್ತು ಕೀಮೋಥೆರಪಿಯಿಂದ ಸೈಡ್ ಎಫೆಕ್ಟ್ಸ್ ಬರುವಂಥ ಚಾನ್ಸಸ್ ಇರ್ತವೆ, ಅಥವಾ ರೇಡಿಯೇಷನಿಂದ ಸೈಡ್ ಎಫೆಕ್ಟ್ಸ್ ಬರುವಂಥ ಚಾನ್ಸಸ್ ಇರ್ತವೆ. ಅಂಥವ್ರನ್ನಲ್ಲಿ ನಾವು ಪ್ಯಾಲೇಟಿವ್ ಕೇರ್ ಅಂತ ಕೊಡ್ತೇವೆ. ಪ್ಯಾಲೇಟಿವ್ ಕೇರ್ ಅಂದರೆ ಬೇಸಿಕಲಿ ಪ್ಯಾಲೇಟಿವ್ ಕೇರ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಕ್ಯಾನ್ಸರ್ ಅಂದಮೇಲೆ ತುಂಬ ಜನದಲ್ಲಿ ಪೇಯ್ನ್ ಇರುತ್ತೆ. ಸೊ ಆ ಪೇಯ್ನ ಕಡಿಮೆ ಮಾಡೋಕ್ಕೆ ಏನು ಕೊಡ್ತೇವೆ ಅದನ್ನು ಪ್ಯಾಲೇಟಿವ್ ಕೇರ್ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಪ್ಯಾಲೇಟಿವ್ ಕೇರ್ ಅಂದರೆ ಬೇಸಿಕಲಿ ಆ ಡಿಸೀಸ್ನ ಟ್ರೀಟ್ ಮಾಡಲ್ಲ, ಅಂದರೆ ನಾವು ಕ್ಯಾನ್ಸರ್ನ ಟ್ರೀಟ್ ಮಾಡ್ತಿರಲ್ಲ. ಆ ಕ್ಯಾನ್ಸರಿಂದ ಆಗೋ ಬೇರೆ ಲಕ್ಷಣಗಳೇನಿದಾವೆ, ಅಂದರೆ ಈಗ ಕ್ಯಾನ್ಸರಿಂದ ಪೇಯ್ನ್ ಬಂದಿರ್ಬೋದು, ಅಥವಾ ಕ್ಯಾನ್ಸರ್ ಬ್ರೈನಿಗೆ ಸ್ಪ್ರೆಡ್ ಆಗಿ ಫಿಟ್ಸ್ ಬರ್ತಾ ಇರ್ಬೋದು, ಅಥವಾ ಕ್ಯಾನ್ಸರಿಂದ ಊಟ ಮಾಡೋಕ್ಕಾಗ್ತಾ ಇರ್ಬೋದು, ಅಥವಾ ನಿದ್ದೆ ಬರ್ದಿರೋಕ್ಕಾಗ್ತಾ ಇರ್ಬೋದು. ಸೊ ಇದನ್ನೆಲ್ಲ ಟ್ರೀಟ್ ಮಾಡೋದಕ್ಕೆ, ಅಂದರೆ ಬೇಸಿಕಲಿ ಆ ಸಿಂಪ್ಟಮ್ಸ್ನ ಮಾತ್ರ ಟ್ರೀಟ್ ಮಾಡ್ತಿದ್ದೇವೆ. ಅಂದರೆ ಈಗ ಪೇಷಂಟಿಗೆ ನಿದ್ರೆ ಬರಲ್ಲ ಅಂದರೆ ನಿದ್ರೆಗೆ ಏನು ಮಾಡಬೇಕು, ಅಥವಾ ಈಗ ಊಟ ಮಾಡೋಕ್ಕಾಗ್ತಾ ಇಲ್ಲ, ಗಂಟು ಅನ್ನನಾಳಕ್ಕೆ ಸ್ಪ್ರೆಡ್ ಆಗಿದೆ, ಅನ್ನನಾಳ ಕಂಪ್ರೆಸ್ ಆಗ್ತಾ ಇದೆ, ಬೇರೆ ಟ್ರೀಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ, ಕೀಮೋಥೆರಪಿ ಕೊಡೋಕ್ಕಾಗ್ತಾ ಇಲ್ಲ, ರೇಡಿಯೇಷನ್ ಥೆರಪಿ ಕೊಡೋಕ್ಕಾಗ್ತಾ ಇಲ್ಲ, ಅಥವಾ ಸರ್ಜರಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಅವಾಗ ಅದಕ್ಕೆ ಅನ್ನ ಅವರಿಗೆ ಕೊಡಲಿಕ್ಕೆ ಏನು ಮಾಡಬೇಕು, ಅಥವಾ ಬರೀ ಐ ವಿ ಲೈನ್ಸ್ ಹಾಕಿ ಬರೀ ಫ್ಲೂಯಿಡ್ಸ್ ಮಾತ್ರ ಕೊಡಬೇಕಾ, ಅಂದರೆ ಗ್ಲೂಕೋಸ್ ಮಾತ್ರ ಕೊಡಬೇಕಾ, ಅಥವಾ ಅನ್ನನಾಳಕ್ಕೆ ನೀವು ನೋಡಿರ್ಬೋದು ಕೆಲವು ಕ್ಯಾನ್ಸರ್ ಪೇಷೆಂಟಲ್ಲಿ ಮೂಗಿನಿಂದ ಒಂದು ಚಿಕ್ಕ ಟ್ಯೂಬ್ ಹಾಕಿರ್ತಾರೆ. ಸೊ ಅದು ಏನಕ್ಕಂದರೆ ಈಗ ಗಂಟಿದ್ದಾಗ ಅದು ಬ್ಲಾಕ್ ಆಗ್ತಿರುತ್ತೆ, ಸೊ ಅನ್ನನಾಳ. ಸೊ ಆ ಬ್ಲಾಕ್ನ ಓವರ್ಕಮ್ ಮಾಡಿ ಆ ಟ್ಯೂಬ್ನ ಹೊಟ್ಟೆಗೆ ಪ್ಲೇಸ್ ಮಾಡಿರ್ತಾರೆ. ಸೊ ಅದರಿಂದ ಊಟ ಕೊಡೋಕ್ಕಾಗತ್ತಾ. ಸೊ ಬೇಸಿಕಲಿ ಹೆಂಗೆ ಅಂದರೆ ಅವ್ರಿಗೆ ಅವ್ರದ್ದು ಡೈಲಿ ರೂಟೀನ್ ಆ್ಯಕ್ಟಿವಿಟೀಸ್ಗೆ ಮಾಡಲಿಕ್ಕೆ ಏನು ತೊಂದರೆ ಆಗದಂತೆ, ಅಥವಾ ಅವ್ರಿಗೆ ಆಗ್ತಿರೋ ತೊಂದರೆಯನ್ನು ಕಡಿಮೆ ಮಾಡೋಂಥದ್ದಕ್ಕೆ ಅದಕ್ಕೆ ಪ್ಯಾಲೇಟಿವ್ ಕೇರ್ ಅಂತ ಹೇಳ್ತೇವೆ. ಪ್ಯಾಲೇಟಿವ್ ಕೇರ್ ಅಂತ ಒಮ್ಮೆ ಬಂದಾಗ ಅದು ಬರೀ ಫಿಸಿಷಿಯನ್ ಮಾತ್ರ ಬೇಕಾಗಲ್ಲ, ಅದಕ್ಕೆ ಅದಕ್ಕೆ ಮನೆಯವ್ರದ್ದು ಸಹ ತುಂಬಾ ಹೆಲ್ಪ್ ಬೇಕಾಗತ್ತೆ. ಯಾಕೆಂದರೆ ಈಗ ಟ್ಯೂಬ್ ಹಾಕಿದ್ದಾರೆ ಅಂತ ಆದರೆ ಅದರಿಂದ ಊಟ ಕೊಡಬೇಕಂದ್ರೆ ಮನೆಯವರು ಸಹ ಕಾಳಜಿ ವಹಿಸಬೇಕಾಗತ್ತೆ. ಆ ಟ್ಯೂಬ್ನಲ್ಲಿ ಊಟ ಕೊಡಬೇಕಾದ್ರೆ, ಅಥವಾ ಆ ಟ್ಯೂಬ್ಗೆ ಆ ಟ್ಯೂಬಲ್ಲಿ ಹಿಡಿಯುವಂಥ ಕನ್ಸಿಸ್ಟೆನ್ಸಿ ಆಫ್ ಫುಡ್, ಅಂದರೆ ಎಲ್ಲ ಫುಡ್ನು ಆ ಟ್ಯೂಬಲ್ಲಿ ಕೊಡಲಿಕ್ಕಾಗಲ್ಲ, ಸ್ವಲ್ಪ ದ್ರವ ರೂಪದ್ದು ಕೊಡ್ಬೋದು, ಫಾರ್ ಎಕ್ಸಾಂಪಲ್ ಗಂಜಿ, ರವೆ ಗಂಜಿ. ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡೋಕೆ ಒಬ್ಬರು ಬೇಕಾಗುತ್ತೆ. ಮತ್ತು ನಿದ್ರೆ ಬರ್ತಾ ಇಲ್ಲ ಅಂದಾಗ ಅವ್ರು ನಿದ್ದೆ ಬರ್ತಾ ಇಲ್ಲ ಅಂದಾಗ ಅವ್ರಿಗೆ ನಿದ್ರೆ ಮಾತ್ರೆ ಕೊಡ್ಲಿಕ್ಕೋ, ಅಥವಾ ಬೇರೆ ಫಾರ್ ಎಕ್ಸಾಂಪಲ್ ಎದ್ದು ಹೋಗೋಕ್ಕಾಗ್ತಾ ಇಲ್ಲ, ಸೊ ಹಿಡ್ಕೊಂಡು ನಡೆಸಲಿಕ್ಕೆ. ಸೊ ಅಂಥದ್ದೆಲ್ಲ ಮನೆಯವ್ರದ್ದು ಸಹ ಕಾಳಜಿ ಬೇಕಾಗುತ್ತೆ, ಪ್ಲಸ್ ಸೋಷಿಯಲ್ ವೆಲ್ಫೇರ್ ಗ್ರೂಪ್. ಸೊ ಅಂದರೆ ಹೊರಗಡೆ ಹೋದಾಗ ಅವ್ರನ್ನ ನಾವು ಐಸೋಲೇಟ್ ಮಾಡೋದಾಗಲಿ, ಅಂದರೆ ಅವನಿಗೆ ತೊಂದರೆ ಇದೆ, ಅವನ್ನ ಮಲ್ಕೊಂಡಲ್ಲೇ ಇದ್ದಾನೆ ಅಂತ ನೆಗ್ಲೆಕ್ಟ್ ಮಾಡೋದಾಗಲಿ, ಆ ಥರ ಎಲ್ಲ ಮಾಡಲಿಕ್ಕಾಗಲ್ಲ. ಅಂದರೆ ಅವ್ರಿಗೆ ಅವ್ರದ್ದು ಲೈಫ್ದೊಂದು ಪರ್ಪಸ್ ಇರುತ್ತಲ್ಲ, ಓಕೆ ನನಗೆ ಕ್ಯಾನ್ಸರ್ ಬಂದಿದೆ ಬಟ್ ಸ್ಟಿಲ್ ಅವ್ರಿಗೆ ಒಂದು ಲೈಕ್ ಅವ್ರ ಜೀವನಕ್ಕೇನಾದ್ರು ಒಂದು ಗುರಿ ಥರ ಅವ್ರನ್ನ ಮೋಟಿವೇಟ್ ಮಾಡೋದಾಗಲಿ, ಸೊ ಅದೆಲ್ಲ ಮಾಡಬೇಕಾಗತ್ತೆ. ಅದಕ್ಕೆ ಪ್ಯಾಲೇಟಿವ್ ಕೇರ್ ಅಂತ ಹೇಳ್ತವೆ. ಅದರಲ್ಲೇ ಹಾಸ್ಪೈಸ್ ಕೇರ್ ಅಂತ ಇರ್ತವೆ. ಅಂದರೆ ಪ್ಯಾಲೇಟಿವ್ ಕೇರ್ ಯಾವಾಗ ಮನೆಯಲ್ಲಿ ಮಾಡಲಿಕ್ಕಾಗಲ್ಲ, ಸೊ ಅಂಥವ್ರು ಹಾಸ್ಪೈಸ್ ಕೇರ್ನ ಉಪಯೋಗಿಸ್ಕೊಬೋದು. ಅಲ್ಲಿ ಟ್ರೈನ್ಡ್ ಇಂಡಿವಿಜುವಲ್ಸ್ ಇರ್ತಾರೆ, ಅಥವಾ ಸೋಷಿಯಲ್ ವೆಲ್ಫೇರ್ ವರ್ಕರ್ಸ್ ಇರ್ತಾರೆ. ಅವರು ಪೇಷಂಟ್ದು ಎಲ್ಲ ಇದನ್ನು, ಅಂದರೆ ಅವರ ಆಗು ಹೋಗುಗಳೇನಿದೆ ಮತ್ತು ಅವ್ರ ಅಗತ್ಯಗಳೇನಿದೆ ಅದೆಲ್ಲ ಅವ್ರು ನೋಡ್ಕೊಳ್ತಾರೆ. ಬಟ್ ಅದು ಮನೆಯಿಂದ ಹೊರಗಡೆ ಇರುತ್ತೆ, ಅದನ್ನು ಹಾಸ್ಪೈಸ್ ಕೇರ್ ಅಂತ ಹೇಳ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಫಾರ್ ದ ಡಿಸೀಸ್ ಕೊಡಲ್ಲ, ಅಂದರೆ ಅವ್ರಿಗೆ ಏನು ಕೀಮೋಥೆರಪಿ ಇದೆ, ರೇಡಿಯೇಷನ್ ಥೆರಪಿ ಇದೆ ಅದನ್ನೆಲ್ಲ ಕೊಡಲ್ಲ. ಅಲ್ಲಿ ಏನಂದರೆ ಅವ್ರ ಜೀವನಕ್ಕೆ ಒಂದು ಗುರಿ ಏನಿದೆ ಆ ಗುರಿನ ಅಚೀವ್ ಮಾಡಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪೇಯ್ನ್, ಅವ್ರಿಗೆ ಮೇಯ್ನ್ ಪ್ರಾಬ್ಲಮೇ ಪೇಯ್ನ್ ಆಗ್ತಿದೆ, ಪೇಯ್ನ್ ರಿಲೀಫೇ ಅವ್ರ ಗುರಿ ಆಗಿದೆ ಅಂದರೆ ಅವ್ರ ಪೇಯ್ನ್ ರಿಲೀಫ್ಗೆ ಏನು ಮಾಡಬೇಕು ಅದನ್ನು ಅಲ್ಲಿ ಮಾಡ್ತಾರೆ. ಆ ಥರ ಹಾಗೆ ಡಾಕ್ಟರ್, ಈ ಕಾಯಿಲೆಗೆ ಪರ್ಯಾಯ ಚಿಕಿತ್ಸೆಗಳೇನಾದರೂ ಇದೆಯಾ? ಆಯುರ್ವೇದ ಮತ್ತು ಆಗಲೇ ಯುನಾನಿನ ಅಥವಾ
ಪ್ರಕೃತಿ ಚಿಕಿತ್ಸೆ. ಅದು ತುಂಬಾ ನನ್ನ ಪೇಷಂಟ್ಸ್ ಹೇಳಿದ್ದಾರೆ, ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ, ನಾವು ಅಲ್ಲಿ ತಗೊಳ್ತೇವೆ ಇಲ್ಲಿ ತಗೊಳ್ತೇವೆ ಅಂತ. ಬಟ್ ಅದಕ್ಕೆ ಯಾವುದೇ ಥರದ ಎವಿಡೆನ್ಸ್ ಇಲ್ಲ ಒಂದು. ಎರಡನೇದು, ನಾವೇನು ಹೇಳಲಿಕ್ಕೂ ಆಗಲ್ಲ ಅವ್ರಿಗೆ ಅಂತ ಮೂಮೆಂಟಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸ್ಟೇಜ್ ಫೋರಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಅವ್ರಿಗೆ ಅವರು ಕೀಮೋಥೆರಪಿ ಮತ್ತು ರೇಡಿಯೇಷನ್ಗೆ ಫಿಟ್ ಇಲ್ಲ ಅಂತ ಹೇಳಿದಾಗ, ನಮ್ಮ ಹತ್ರನೂ ಏನು ಟ್ರೀಟ್ಮೆಂಟ್ ಇಲ್ಲದೆ ಇದ್ದಾಗ, ಸೊ ನಾವು ಅವಾಗ ಅವ್ರಿಗೆ ಅಲ್ಲಿ ಹೋಗಿ ಅಥವಾ ಹೋಗಬೇಡಿ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಆ್ಯಸ್ ಪರ್ ಎವಿಡೆನ್ಸ್ ದೆರ್ ಆರ್ ನೋ ಎವಿಡೆನ್ಸ್, ಅಂದರೆ ಇದಕ್ಕೆ ಆಯುರ್ವೇದ ಅಥವಾ ಯುನಾನಿ ಅಥವಾ ನ್ಯಾಚುರೋಪತಿಯಿಂದ ಅದು ಇಂಪ್ರೂವ್ ಆಗುತ್ತೆ ಅಂತ ಎವಿಡೆನ್ಸ್ ಅಂತೂ ಇಲ್ಲೂ ಇಲ್ಲ. ಹಾಗೆ ಡಾಕ್ಟರ್, ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಹೇಗೆ ಅರಿವನ್ನು ಮೂಡಿಸಬಹುದು? ಅರಿವು ಮೂಡಿಸೋದು ಅಂದರೆ ಮೇಜರ್ ಆಗಿ ಸ್ಮೋಕಿಂಗ್. ಕ್ಯಾನ್ಸರ್ ಅಂದರೆ ಸ್ಮೋಕಿಂಗ್, ಸೊ ಲಂಗ್ ಕ್ಯಾನ್ಸರ್ ಅಂದರೆ ಸ್ಮೋಕಿಂಗ್. ಸೊ ಮೇಜರ್ ಆಗಿ ಸ್ಮೋಕಿಂಗ್ ಬಿಡಿಸ್ಬೇಕು ಮತ್ತು ಅದನ್ನು ಸ್ಪ್ರೆಡ್ ಮಾಡಬೇಕು, ಲೈಕ್ ಸ್ಮೋಕಿಂಗ್ ಅವೇರ್ನೆಸ್, ಸ್ಮೋಕಿಂಗ್ ಸೆಸೇಷನ್ ಅವೇರ್ನೆಸ್ನ ಮಾಡಬೇಕಾಗತ್ತೆ. ಸೊ ಮೇಜರ್ ಆಗಿ ಅದೇನೆ ಲಂಗ್ ಕ್ಯಾನ್ಸರ್ನಲ್ಲಿ ಏನಾದ್ರು ಅವೇರ್ನೆಸ್ ಮಾಡಬೇಕಂತ ಹೇಳಿದ್ರೆ, ನನ್ನ ಪ್ರಕಾರ ಲಂಗ್ ಕ್ಯಾನ್ಸರ್ನಲ್ಲಿ ಮೇಜರ್ ಅವೇರ್ನೆಸ್ ಬೇಕಾಗಿರೋದು ಸ್ಮೋಕಿಂಗ್ ಬಿಡೋವಂಥದ್ದು. ಸೊ ಸ್ಮೋಕಿಂಗ್ ಒಂದು ಸರಿ ಬಿಟ್ಟರೆ ಅದು ತುಂಬಾ ಎಂಟು ಟೈಮ್ಸ್ ಕ್ಯಾನ್ಸರ್ ಬರೋಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ನಾನು ಕ್ಯಾನ್ಸರ್ ಬರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ 8 times ಕ್ಯಾನ್ಸರ್ ಬರೋಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ತುಂಬ ಬೇರೆನೂ ಇದೆ, ಏರ್ ಪೊಲ್ಯೂಷನ್ನು, ಆಕ್ಯುಪೇಷನಲ್ ಎಕ್ಸ್ಪೋಜರು, ಅದೆಲ್ಲ ಏರ್ ಪೊಲ್ಯೂಷನ್ನ ಎಲ್ಲರೂ ಸೇರಿ ಮಾಡಬೇಕಾಗತ್ತೆ, ಇಂಡಿವಿಜುವಲಿ ಏನೂ ಮಾಡೋಕ್ಕಾಗಲ್ಲ. ಇನ್ನು ಮೂರನೇದು ಆಕ್ಯುಪೇಷನಲ್ ಎಕ್ಸ್ಪೋಜರ್, ಎಲ್ಲಿ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಇದೆ ಅಲ್ಲಿ ನಾವು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಏನಿದೆ ಅದನ್ನು ಅಳವಡಿಸ್ಬೇಕಾಗತ್ತೆ. ಸೊ ಮೇಜರಾಗಿ ನಾನು ಇನ್ನೊಂದು ಹೇಳಬೇಕಿತ್ತು, ಕ್ಯಾನ್ಸರ್ ಅಂದಿದ ತಕ್ಷಣ ಬರೀ ಕ್ಯಾನ್ಸರ್ ಕ್ಯಾನ್ಸರಿಂದನೂ ಅದು ಕ್ಯಾನ್ಸರ್ ಒಂದ್ಸರಿ ಡಯಾಗ್ನೋಸ್ ಆದಮೇಲೆ ಅದು ದಿನೇ ದಿನೇ ಉಲ್ಬಣ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಕೆಲವಾರು ರೀಸನ್ ಇದ್ದಾವೆ. ಮೇಜರ್ ರೀಸನ್ ಅಂದರೆ ಅದು ಸ್ಪ್ರೆಡ್ ಆಗ್ತಾನೆ ಹೋಗುತ್ತೆ. ಸೊ ಅದು ಬ್ರೈನಿಗೆ ಸ್ಪ್ರೆಡ್ ಆಗ್ಬೋದು, ಬ್ಲಡ್ ಮುಖಾಂತರ ಬ್ರೈನಿಗೆ ಸ್ಪ್ರೆಡ್ ಆಗ್ಬೋದು, ಅಥವಾ ಮೂಳೆಗೆ ಸ್ಪ್ರೆಡ್ ಆಗ್ಬೋದು. ಸೊ ಅದರಿಂದ ಪ್ರಾಬ್ಲಮ್ಗಳು ಬರ್ತವೆ, ಲೈಕ್ ಬ್ರೈನಿಗೆ ಸ್ಪ್ರೆಡ್ ಆಗೋದ್ರಿಂದ ಕಾನ್ಷಿಯಸ್ನೆಸ್ ಹೋಗ್ಬೋದು, ಫಿಟ್ಸ್ ಬರ್ಬೋದು, ಮತ್ತು ಬೋನಿಗೆ ಸ್ಪ್ರೆಡ್ ಆಗೋದ್ರಿಂದ ಪೇನ್ ಬರ್ಬೋದು. ಸೊ ಇದು ಕ್ಯಾನ್ಸರಿಂದ ಅಂತಲೇ ಆಗುವಂಥದ್ದು. ಇನ್ನೊಂದೇನಾಗುತ್ತೆ ಅಂದರೆ, ಕ್ಯಾನ್ಸರಲ್ಲಿ ಕೀಮೋಥೆರಪಿ ಮತ್ತು ರೇಡಿಯೇಷನ್ ಕೊಡೋದ್ರಿಂದ ಅವರು ಇನ್ಫೆಕ್ಷನ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತಾರೆ, ಲೈಕ್ ಅವರು ಇಮ್ಯುನಿಟಿ ಕಡಿಮೆ ಆಗುತ್ತೆ. ಸೊ ಅವರಿಗೆ ಬೇರೆ ಥರದ ಇನ್ಫೆಕ್ಷನ್ಗಳು ಬರ್ಬೋದು. ಸೊ ಅವರಿಗೆ ಪುನಃ ಪುನಃ ಆಂಟಿಬಯೋಟಿಕ್ಸ್ ಬೇಕಾಗ್ಬೋದು, ಕೆಲವೊಮ್ಮೆ ICUನೇ ಬೇಕಾಗ್ಬೋದು. ಸೊ ಆ ಥರ ಪ್ರಮೇಯನೂ ಇರ್ತವೆ. ಹಾಗೆ ಡಾಕ್ಟರ್, ಈ ಕಾಯಿಲೆಗೆ ನಿಮ್ಮ ಹಾಸ್ಪಿಟಲ್ನಲ್ಲಿ ಯಾವ ರೀತಿಯ ಫೆಸಿಲಿಟೀಸ್ ಇದೆ? ನಾನು ಆಗಲೇ ಹೇಳ್ದಂಗೆ ನಮ್ಮದು ಶ್ವಾಸಕೋಶ ಡಿಪಾರ್ಟ್ಮೆಂಟ್ ಇದೆ, ಶ್ವಾಸಕೋಶ ಕ್ಯಾನ್ಸರ್ ಕಂಡುಹಿಡಿಯಲಿಕ್ಕೆ. ಸೊ ನಮ್ಮ ಹತ್ರ ಎಕ್ಸ್ರೇಯಿಂದ ಹಿಡಿದು ಬ್ರಾಂಕೋಸ್ಕೋಪಿವರೆಗೂ ಎಲ್ಲನೂ ಇದೆ. ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಬ್ರಾಂಕೋಸ್ಕೋಪಿ, ಬಯೋಪ್ಸಿ ಮತ್ತು ಸಿಟಿ ಗೈಡೆಡ್ ಬಯೋಪ್ಸಿ, ಅಂದರೆ ಆಗಲೇ ಹೇಳ್ದಂಗೆ ಟ್ರಾನ್ಸ್ ಥೊರಾಸಿಕ್ ನೀಡಲ್ ಬಯೋಪ್ಸಿ ಎಲ್ಲನೂ ಇದೆ. ಮತ್ತು ನಮ್ಮ ಹಾಸ್ಪಿಟಲ್ನಲ್ಲಿ ಒಂದು ಸೆಂಟರ್ ಇದೆ, ಅದನ್ನು ಮಣಿಪಾಲ್ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್ ಅಂತ ಕರಿತೇವೆ. ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಒಟ್ಟಿಗೆ ಸೇರಿ, ಅಂದರೆ ನಾವು ಶ್ವಾಸಕೋಶದ ತಜ್ಞರು ಮತ್ತು ಆನ್ಕಾಲಜಿಸ್ಟ್, ಮೆಡಿಕಲ್ ಆನ್ಕಾಲಜಿಸ್ಟ್ ಮತ್ತು ಸರ್ಜಿಕಲ್ ಆನ್ಕಾಲಜಿಸ್ಟ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಮತ್ತು ರೇಡಿಯೇಷನ್ ಆನ್ಕಾಲಜಿಸ್ಟ್, ಇಷ್ಟು ಜನ ವಿತ್ ಪ್ಯಾಥೊಲಜಿಸ್ಟ್, ಅಂದರೆ ಆ ಡಯಾಗ್ನೋಸಿಸ್, ನಾವು ಬಯೋಪ್ಸಿ ಏನು ಕಳಿಸಿರ್ತೇವೆ ಅದನ್ನು ಡಯಾಗ್ನೋಸ್ ಮಾಡೋದು ಪ್ಯಾಥೊಲಜಿಸ್ಟ್. ಸೊ ಇಷ್ಟು ಜನ ಒಟ್ಟಿಗೆ ಕೂತ್ಕೊಂಡು ಇವರಿಗೆ ಯಾವ ಟ್ರೀಟ್ಮೆಂಟ್ ಸೂಟ್ ಆಗುತ್ತೆ, ಇದಕ್ಕೆ ಇವರಿಗೆ ಬೇರೆ ಏನಾದರೂ ಟ್ರೀಟ್ಮೆಂಟ್ ಎಕ್ಸ್ಟ್ರಾ ಕೊಡ್ಬೋದಾ, ಅಥವಾ ನಮ್ಮದು ಹಾಸ್ಪಿಟಲ್ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಇದೆ ಬಾಂಬೆನಲ್ಲಿ, ಅದು ಪೊಯಿನೀರಿನ್ ಕ್ಯಾನ್ಸರ್ ಸೆಂಟರ್, ಅವ್ರ ಜೊತೆನೂ ಟೈ ಅಪ್ ಮಾಡ್ಕೊಂಡಿದ್ದೇವೆ. ಸೊ ಇಲ್ಲಿ ನಮ್ಮ ಕೈಲಾಗ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ರೆಫರ್ ಸಹ ಮಾಡ್ಬೋದು, ಅಂದರೆ ಅವ್ರ ಜೊತೆನೂ ಡಿಸ್ಕಸ್ ಮಾಡಿ ನಾವು ಫೈನಲ್ ಡಿಸಿಷನ್ ತಗೊಳ್ಬೋದು. ಹಾಗೆ ಡಾಕ್ಟರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹಾಗೆ ನಮ್ಮ ಕಾರ್ಯಕ್ರಮದ ಮೂಲಕ ಏನು ಹೇಳೋಕೆ ಇಷ್ಟಪಡ್ತೀರಾ? ದಯವಿಟ್ಟು ಸ್ಮೋಕ್ ಮಾಡಬೇಡಿ, ಸ್ಮೋಕಿಂಗ್ ನಿಲ್ಲಿಸಿ, ಮತ್ತು ಸ್ಮೋಕಿಂಗ್ ಮಾಡ್ತಿರೋರ್ಗು ಅಡ್ವೈಸ್ ಮಾಡಿ ಸ್ಮೋಕಿಂಗ್ ನಿಲ್ಲಿಸಿ ಅಂತ, ಅದರಿಂದ ತುಂಬಾ ಜೀವಗಳನ್ನ ಉಳಿಸ್ಬೋದು. ಎಸ್, ಥ್ಯಾಂಕ್ ಯು ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಗಳನ್ನು ನೀಡಿದ್ದಕ್ಕೆ. ಎಸ್ ವೀಕ್ಷಕರೇ, ಡಾಕ್ಟರ್ ಹೇಳಿದಾಗೆ ಸ್ಮೋಕಿಂಗನ್ನು ನಿಲ್ಲಿಸಬೇಕು, ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಮೋಕಿಂಗ್ ಮಾಡ್ತಾ ಇದ್ರು ಕೂಡ ಅವರಿಗೂ ಸಹ ಹೇಳಬೇಕು ಸ್ಮೋಕ್ ಮಾಡಬಾರ್ದು ಅಂತ. ಎಸ್ ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಗಿಸುವ ಟೈಮ್ ಆಗ್ತಾ ಬಂತು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವ 24x7.